ಧೂಮ್ರಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಆಫೀಸರ್ಸ್, ಸಿಟಿಯಲ್ಲಿ ಈ ಮಧ್ಯೆ ಹುಡುಗಿರನ್ನ ಕಿಡ್ನಾಪ್ ಮಾಡಿ ಬ್ರಿಲಿಯಂಟ್ ಆಗಿ ದುಡ್ಡು ವಸೂಲಿ ಮಾಡೋ ಗ್ಯಾಂಗ್ಗಳು ಹೆಚ್ಚಾಗಿವೆ. ಸೊ ಈ ಕೇಸ್ಗಳನ್ನೆಲ್ಲ ಡೀಲ್ ಮಾಡೋದಕ್ಕೆ ನಾನೊಬ್ಬ ಸ್ಪೆಷಲ್ ಆಫೀಸರ್ನ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ಯಾರು ಸರ್ ಅವರು? ಇದ್ರೆ ಪುಳಿಯೋಗರೆ ಕೊಡ್ತೀವಿ ಅನ್ಕೊಂಡಿದ್ಯಾ ರಾಜ? ಒಂದ್ಸರಿ ಅವ್ರು ಡಿಸೈಡ್ ಆದ್ರೆ ಬರ್ತ್ ಕನ್ಫರ್ಮ್ ಆದಂಗೆ.
ಅಂದ್ರೆ ಸರಿ ಉಪಯೋಗಿಸಲ್ಲ. ಸಿಗರೇಟ್ ಹಚ್ಚಿದಾನೆ ಅಂದ್ರೆ ಪೂರ್ತಿ ಮುಗಿಯೋವರೆಗೂ ನಿನ್ನ ಶೂಟ್ ಮಾಡಲ್ಲ, ಓಡೋಗು. ತಪ್ಪಿಸ್ಕೊಂಡು ಓಡೋಗೋ ಮೃಗಗಳನ್ನ ಬೇಟೆಯಾಡಿ ಹಿಡಿಯೋದು ನನಗಿಷ್ಟ. ಯಾರಿಗಾದ್ರೂ ಹೆಸರು ಮುಂದೆ ಮನೆ ಹೆಸರು ಇರುತ್ತೆ, ಆದರೆ ನನ್ನ ಹೆಸರು ಮುಂದೆ ಎನ್ಕೌಂಟರ್ ಇರುತ್ತೆ. ಮತ್ತೆ ಎನ್ಕೌಂಟರ್ ಮಾಡಿದ್ಯೇನಪ್ಪ? ಆಲ್ರೆಡಿ 8 ಗಂಟೆ, ಇನ್ನ ಲೇಟ್ ಆದ್ರೆ ನಿಮ್ ಸಿಐ ಅವರು ನಿನ್ನ ಎನ್ಕೌಂಟರ್ ಮಾಡ್ತಾರೆ. ಯೂನಿಫಾರ್ಮ್ ಹಾಕಿದ್ರೆ ಯಾರಿಗಾದ್ರೂ ರೆಸ್ಪೆಕ್ಟ್ ಬರುತ್ತೆ, ಅದೇ ಡ್ಯೂಟಿ ಸಿನ್ಸಿಯರ್ ಆಗಿ ಮಾಡಿದ್ರೆ ಈ ಯೂನಿಫಾರ್ಮ್ಗೆ ಒಂದು ಗೌರವ ಬರುತ್ತೆ. ನೀನು ತಪ್ಪು ಮಾಡಬೇಡ, ತಪ್ಪು ಮಾಡೋಕ್ಕೂ ಬಿಡಬೇಡ. ಬನ್ನಿ ಸರ್. ಬರ್ಬೇಕಾದವರೆಲ್ಲ ಬಂದ್ಬಿಟ್ಟಿದ್ದಾರೆ ಸರ್. ಅಮೃತ ಗಳಿಗೆ ಪ್ರಾರಂಭ ಆಗಿದೆ, ಶುರು ಮಾಡ್ರಿ. ನಮ್ಮೆಲ್ಲರಲ್ಲೂ ಅಂದವಾದವನು, ನಮ್ಮೆಲ್ಲರಿಗಿಂತ ಬುದ್ಧಿವಂತ, ನಮ್ಮೆಲ್ಲರಿಗಿಂತ ಪ್ರಾಮಾಣಿಕ. ಕೋರಸ್ ಯಾಕೆ ನಿಂತೋಯ್ತು ರಾಜ? ಕಂಟೆಂಟ್ ಸರಿಯಾಗಿಲ್ವಾ? ಅಕ್ಷರ ಅರ್ಥ ಆಗ್ಲಿಲ್ವಾ? ಜಾತಕ ನೋಡಿ ಅಲ್ಲ, ಆವೇಶ ನೋಡಿ ಹೆಸರಿಟ್ಟಿರೋದು. ಉಳಿಸೆ ಉಳಿ ಆವೇಶಯ್ಯ ಅಂತ. ನನ್ನ ಆವೇಶ ನೋಡ್ತೀರಾ? ನೀವು ನೋಡ್ತೀರಾ? ಕಮಾನ್, ನಮ್ಮೆಲ್ಲರಿಗಿಂತ ನೀತಿವಂತನಾದ ನಮ್ಮ ಸಿಐ ಮಾಡ್ತಾ, ಅವ್ರನ್ನ ಓವರ್ಟೇಕ್ ಮಾಡದೆ ಯಾವುದೇ ಕ್ರೆಡಿಟ್ ಆದ್ರೂ ಯಾವುದೇ ಪಬ್ಲಿಸಿಟಿ ಆದ್ರೂ ಅವರಿಗೆ ತಕ್ಕ ಹಾಗೆ ಮಾಡ್ತೀವಿ ಅಂತ ಪ್ರಮಾಣ ಮಾಡ್ತೀವಿ, ಪ್ರಮಾಣ ಮಾಡ್ತೀವಿ, ಪ್ರಮಾಣ ಮಾಡ್ತೀವಿ. ಅರ್ಥ ಆಯ್ತಾ ರಾಜ? ಅರ್ಥ ಆಯ್ತು ಸರ್. ಏನ್ ಅರ್ಥ ಆಯ್ತು? ಸ್ಕೂಲ್ ಅಲ್ಲೇ ಇಲ್ಲ, ಸ್ಟೇಷನ್ ಅಲ್ಲೂ ಪ್ರೇಯರ್ ಮಾಡ್ಬೇಕು. ನಮ್ಮವ್ನ ನಮ್ನ ಹೋಗುದ್ನ ಹೋಗ್ಳದ್ನ ಸರ್? ಎಸ್ ಪಿ ಸಾಹೇಬರು ಬಂದ್ರು. ಅಯ್ಯೋ, ಎಸ್ ಪಿ, ಎಸ್ ಪಿ. ಸೊ ಹೂ ಇಸ್ ದ ಇನ್ಚಾರ್ಜ್ ಆಫ್ ದಿಸ್ ಹೌಸ್? ಏನ್ಲೆ ಪೊಲೀಸ್ ಸ್ಟೇಷನ್ ತಗೊಂಡು ಹೌಸ್ ಅಂತಾನೆ. ಅದಕ್ಕೆ ಸರ್, ಸ್ಟೇಷನ್ ಸ್ಟೇಷನ್ ತರ ಇರ್ಬೇಕು, ಸಾಫ್ಟ್ವೇರ್ ಕಂಪ್ನಿ ತರ ಅಲ್ಲ. ವಾಟ್ ಇಸ್ ದ ಕ್ರೈಮ್ ರೇಟ್? ರೇಟ ಸರ್, ಐ ಟೆಲ್ ಸರ್, ಬೆಗ್ಗರ್ ಡೈಲಿ 100 ರುಪೀಸ್ ಸರ್. ಪಿಕ್ ಪಾಕೆಟರ್ 200 ರುಪೀಸ್ ಸರ್. ಪಾನಿಪುರಿ ಗಾಡಿ 300 ರುಪೀಸ್ ಸರ್. ಸರ್ ಕೇಳ್ತಿರೋದು ಕ್ರೈಮ್ ರೇಟ್ ಬಗ್ಗೆ ಸರ್, ನಿಮ್ ರೇಟ್ ಬಗ್ಗೆ ಅಲ್ಲ. ನಿಮ್ ಪೋಸ್ಟ್ ಔಟ್ ಸರ್. ಸರ್, ಐ ಟೇಕ್ ನೋ ಲಂಚ ಸರ್, ಓನ್ಲಿ 1 ವೈಫ್ ಸರ್, 2 small ಚಿಲ್ಡ್ರನ್ ಸರ್, 1 small ಕರುಣೆ ಸರ್. What is he saying? Sir, actually what he is saying is, compared to last month, our crime rate has been decreased to 13% and we have installed the CC cameras all over the station to monitor from here. Huh? Good job. Thank you, sir. ನಿಮಗೆ ಇಂಗ್ಲಿಷ್ ಬರಲ್ಲ ಅಂತಂದ್ರೆ ಇವ್ರ ಹತ್ರ ಆಮೇಲೆ ಕಲ್ತ್ಕೊಳ್ಳಿ. ಕಲಿಯೋಕ್ ಆಗ್ಲಿಲ್ಲ ಅಂದ್ರೆ ಕನ್ನಡದಲ್ಲೇ ಮಾತಾಡಿ. ಕೀಪ್ ಇಟ್ ಅಪ್. ಯೆಸ್ ಸರ್. ಪ್ರಮಾಣ ಮಾಡಿ 10 ನಿಮಿಷ ಆಗಿಲ್ಲ, ಅವಾಗ್ಲೇ ನನ್ನ ಓವರ್ಟೇಕ್ ಮಾಡ್ಬಿಟ್ಟ. ಇವನ್ ಸ್ಪೀಡ್ಗೆ ಬ್ರೇಕ್ ಹಾಕ್ಲಿಲ್ಲ ಅಂದ್ರೆ ನನ್ನ ಬದುಕು ರೋಡ್ ಅಲ್ಲಿ ಇಟ್ಟಿರೋ ಬ್ಯಾರಿಕೇಡ್ ಆಗ್ಬಿಡುತ್ತೆ. ಬ್ರೇಕ್ ಹಾಕೋದಕ್ಕೆ ಇವನು ರೋಡ್ ಅಲ್ಲಿ ತಿರುಗೋ ಕಾರೋ ಬಸ್ಸು ಅಲ್ಲ, ಆಕಾಶದಲ್ಲಿ ನುಗ್ಗೋ ಮಿಸೈಲ್. ತುಂಬಾ 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 ಸಿಂಪಲ್ ಆಗಿ
ಬಾರಿ ನಾನು ನನ್ಗೆ ಇನ್ನೂ ಸ್ಪೆಷಲ್ಲೇ ಅನ್ಸಿತ್ತನ್ನ ಹೇಳೋ ಹುಡುಗನ ನೋಡೋ ನೋಡ ಸತ್ಯ ನನ್ನಲ್ಲೇ ಇದೆ ನನ್ನ ಜಿಂದಗಿ ತಪ್ಪಡೆ ಎಲ್ಲಾರ್ಗೂ ಒಂದೇ ಒಂದ್ ಏಟ್ ಹೊಡಿದೆ, ನನಗ್ ಮಾತ್ರ ಅಷ್ಟೊಂದ್ ಏಟ್ ಹೊಡಿತಾ ಇದೆಯಲ್ಲಣ್ಣ. ಲೆಕ್ಕ ಹಾಕೊಂಡು ಹೊಡಿಯೋಕೆ ನನ್ನ ನೀನ್ ಲೆಕ್ಕದ ಮಾಸ್ಟರ್ ಅನ್ಕೊಂಡಿದ್ಯೇನೋ? ನೀನ್ ಪೊಲೀಸ್ ಅವನಾದ್ರೆ ಏನು, ಪೋಸ್ಟ್ ಮ್ಯಾನ್ ಆದ್ರೆ ಏನು, ಯಾರ್ನ ಹೊಡೆದಿದ್ಯಾ ಗೊತ್ತಾ? ಡಾಲರ್ ಪೇಟೆ ಜ್ಯೋತಿ ಅಣ್ಣ ನೋಡಿದ್ಯಾ? ಗಂಡು ಹೆಣ್ಣು ಅಂತ ಗುರುತಿಸದೆ ಇರೋ ಹೆಸರಿಟ್ಕೊಂಡಿದ್ದಾನೆ. ಯಾರೋ ಜ್ಯೋತಿ ಅಣ್ಣ, ನಿನ್ನ ಹೆಸರಿಡ್ದು ಕರಿತಿದ್ದಾನಣ್ಣ. ಹೆಸರಿಟ್ಟಿರೋದು ಕರೆಯೋದಕ್ಕೆ ಅಲ್ವೇನು, ಕರೀಲಿ ಸುಮ್ನಿರೋ. ಯಾರಂದ್ರೆ ಅವ್ರು ಕರೆಯೋದಕ್ಕೆ, ಅದು ಹೆಸರಲ್ಲಣ್ಣ, ಪವರ್. ಪವರ್ ನಿನ್ನ ಪವರ್ ಏನು ಅಂತ ತೋರ್ಸಣ.
ನಾನು ಎಸ್ಕೇಪ್ ನನ್ನ ಬುಕ್ ಮಾಡಿದೆಲ್ಲೋ. ನನ್ನ ಬಗ್ಗೆ ತಿಳಿದೆ ನಮ್ಮವ್ರನ್ನೆಲ್ಲ ಹೊಡೆದ್ಬಿಟ್ಟಿದ್ಯಾ, ನಿನ್ನ ಬಿಟ್ಬಿಡ್ತಿದ್ದೀನೋ. ಬೇಡ ಬೇಡ ಅನ್ನ, ಇನ್ನೊಂದ್ಸರಿ ನನ್ ಕೆನ್ನೆ ಕೊಡ್ತಾರೆ ನಾನು ಏನ್ ಮಾಡ್ತೀರೋ ಗೊತ್ತಾ? ಏನ್ ಮಾಡ್ತೀಯೋ? ಹತ್ತು ಬಿಡ್ತೀನಿ ಸರ್. ಅಕ್ಕ ನೀನಾದ್ರೂ ಹೇಳಕ್ಕ, ಈ ಭಯ ಹುಡುಗಿಯಿಂದ ಹೋಗಕ್ ಮುಂಚೆ ಇರ್ಬೇಕಿತ್ತು. ಥ್ಯಾಂಕ್ಸ್ ರೀ. ನನಗ್ ಥ್ಯಾಂಕ್ಸ್ ಹೇಳಕ್ಕಿಂತ ಈ ಟೈಮಲ್ಲಿ ಯಾರನ್ನಾರು ಜೊತೆ ಕರ್ಕೊಂಬರ್ಬೋದಾಗಿತ್ತಲ್ಲ. ಆ ಜೋಡಿಗೋಸ್ಕರನೇ ಒಂಟಿಯಾಗಿ ಬರ್ಬೇಕಾಯ್ತು. ಓ, ಲವ್ ಸ್ಟೋರಿನಾ? ಗೀತಂ ಬಸ್ ಸ್ಟಾಪ್ ಹತ್ರ ಅವ್ನು ನನಗೋಸ್ಕರ ಕಾಯ್ತಾ ಇರ್ತಾನೆ. ಸರಿ, ಹಾಗಾದ್ರೆ ನಾನು ಡ್ರಾಪ್ ಮಾಡ್ತೀನಿ, ಬನ್ನಿ. ಶ್ರೀರಾಮ್ ಬಂದೇ ಇಲ್ಲ ಅನ್ಸುತ್ತೆ ಇನ್ನು. ಶ್ರೀರಾಮ್ ಮುಂಚೆ ಮಳೆನೇ ಬರೋ ತರ ಇದೆ, ಬನ್ನಿ ಹೋಗೋಣ. ಏನಿಲ್ಲ ಪರವಾಗಿಲ್ಲ ಹೇಳಿ, ನಾನೇನು ಅನ್ಕೊಳ್ಳಲ್ಲ. ಹುಡುಗರು ಪ್ರೀತ್ಸದ ಮುಂಚೆ ರಿಸ್ಕ್ ತಗೋತಾರ, ಆದ್ರೆ ಹುಡುಗಿರು ಪ್ರೀತ್ಸದ ಮೇಲೆ ರಿಸ್ಕ್ ತಗೋತಾರ. ಯಾಕೆ ಅಂತ ಅರ್ಥ ಆಗ್ದಿರೋ ನಾಗ್ತಿದ್ದ. ಇದ್ರಲ್ಲಿ ಅರ್ಥ ಆಗದೆ ಇರೋಂಥದ್ದು ಏನಿದೆ ಹೇಳಿ? ಪ್ರೀತಿ ಮಳೆ ತರ. ಹುಡುಗರು ಮಳೆ ಬರಬೇಕು ಅಂತ ಕೇಳ್ಕೊಳ್ತಾರೆ, ಹುಡುಗಿರು ಆ ಮಳೆ ನೆನಿಬೇಕು ಅಂತ ಕೇಳ್ಕೊಳ್ತಾರೆ. ಅಷ್ಟೇ ಸಿಂಪಲ್. ಪ್ರೀತಿ ಅಂದ್ರೆ ಹುಚ್ಚು ಅಂತ ಕೇಳಿದ್ದೆ, ಈಗ ನೋಡ್ತಿದ್ದೀನಿ. ಅಷ್ಟು ಮಾತ್ರ ಹುಚ್ಚತನ ಇಲ್ಲ ಅಂದ್ರೆ ಅದು ಪ್ರೀತಿ ಹೇಗಾಗುತ್ತೆ? ಆ ಹುಚ್ಚಿಲ್ದೇ ಇದ್ದಿದ್ರೆ ತಾಜ್ ಮಹಲ್ ನ ಒಂದು ಸಮಾಧಿಯಾಗಿ ಬಿಟ್ಬಿಡ್ತಾ ಇದ್ರು. ಪ್ರೇಮ ಸೌಧ ಅಂತ ಹೇಳ್ತಿರ್ಲಿಲ್ವೇನೋ. ನೀವ್ ಯಾರನ್ನಾದ್ರೂ ಪ್ರೀತಿಸಿದೀರಾ? ನೀವ್ ಹೇಳ್ದಾಗೆ ಪ್ರೀತಿಸಿದೀನಿ, ಆದ್ರೆ ನಿಮ್ ಹಾಗೆ ಪ್ರೀತಿ ಹುಚ್ಚಂತೂ ಇಲ್ಲ ರೀ. ಮೊದ್ಲು ನಿಮ್ ಪ್ರೀತಿ ಬಗ್ಗೆ ಹೇಳಿ, ಅದ್ರಲ್ಲಿ ಹುಚ್ಚಿದ್ಯೋ ಇಲ್ವೋ ನಾನು ಹೇಳ್ತೀನಿ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ಯೋ? ನಂಗೆ ಫಸ್ಟ್ ಮಂತ್ ಸ್ಯಾಲರಿ ಬಂದಿದ್ಯಮ್ಮ, ನಿಂಗೆ ಸೀರೆ ಕೊಡ್ಸೋಣ ಅಂತ. ಪಾರ್ಕಿಂಗ್ ಮಾಡಿದ್ದಕ್ಕೆ 20 ರೂಪಾಯಿ ಸರ್. ಈಗ ಇದೆಲ್ಲ ಯಾಕೋ? ಈಗ ಅಲ್ದಿದ್ರೆ ಇನ್ ಯಾವಾಗಮ್ಮ? ನೀನ್ ಏನ್ ಮಾತಾಡ್ದೆ ಬಾ. ನಮ್ಮ ಅಮ್ಮನ್ಗೆ ಒಳ್ಳೆ ಸ್ಯಾರಿ ತೋರಿಸಿ. ಈ ಸ್ಯಾರಿ ನೋಡಿ ಮೇಡಮ್, ನಿಮ್ ಹುಡುಗನ್ ತರ ಸಾಲಿಡ್ ಆಗಿದೆ. ಏಯ್, ಅದೇ ನಿಮಗ್ ಸೂಟ್ ಆಗುತ್ತೆ ಅಂತ ಹೇಳ್ದೆ ಮೇಡಮ್. ಇದು ಬೇಡ, ಬೇರೆ ತೋರಿಸು. ಇದ್ ಹೇಗಿದೆ ಮೇಡಮ್? ಇದು ನೋಡಿ ಮೇಡಮ್, ಇದನ್ ನೋಡಿ. ಇದ್ ಚೆನ್ನಾಗಿದೆ. ರೇಟ್ ಎಷ್ಟು? ರೇಟ್ ಇಲ್ಲ, ನಿಂಗೆ ಯಾಕಮ್ಮ? ಇದನ್ನ ಪ್ಯಾಕ್ ಮಾಡಿ. ಸರಿ ಸರ್. ಬಿಲ್ ಎಷ್ಟಾಯ್ತು? 9,500. ನನ್ ಮಗ ಫಸ್ಟ್ ಮಂತ್ ಸ್ಯಾಲರಿ ನನಗೆ ಸೀರೆ ತಗೊಂಡಿದ್ದಾನೆ. ನೀವು ತುಂಬಾ ಅದೃಷ್ಟವಂತರು. ಈ ತರ ಮಕ್ಕಳು ಯಾರು ಸಿಗ್ತಾರೆ ಹೇಳಿ? ಎಲ್ಲಿ ಮಿಸ್ ಆಗೋಯ್ತು? ಒಂದ್ ನಿಮಿಷ. ಈಗ ಸ್ವಲ್ಪ ಹೊತ್ತು ಮುಂಚೆ ಪಾರ್ಕಿಂಗ್ ಟಿಕೆಟ್ ತಗೊಂಡೆ. ಹಲೋ, ಆರ್ ಯು ಮಿಸ್ಟರ್ ವಿಜಯ್? ಯೆಸ್. ನಿಮ್ ವಾಲೆಟ್ ಕಳ್ದೋಗಿದ್ಯಾ? ಹೌದು, ನನ್ನ ವ್ಯಾಲೆಟ್ ಕಾಣಿಸ್ತಿಲ್ಲ. ನೀವೆಲ್ಲಿದ್ದೀರಾ? ಸೌತ್ ಇಂಡಿಯಾ ಶಾಪಿಂಗ್ ಮಾಲ್ ಫಸ್ಟ್ ಫ್ಲೋರ್ ಅಲ್ಲಿ. ನಿಮ್ ವಾಲೆಟ್ ನನ್ನ ಸಿಕ್ಕಿದೆ, ನೀವು ಅಲ್ಲೇ ಇರಿ, ನಾನು ಅಲ್ಲಿಗೆ ಬರ್ತೀನಿ. ಓಕೆ. ಯಾರಿಗೂ ಹೇಳ್ಬೇಡಿ. ಕಾಪಾಡ್ಕೊಳ್ಬೇಕಾಗಿರೋ ಪೊಲೀಸ್ ವಾಲೆಟ್ ಕಳ್ಕೊಂಡಿದ್ದಾರೆ ಅಂತ. ಯಾವುದಕ್ಕೂ ಹುಷಾರಾಗಿರಿ. ಯಾರೋ ಈ ಹುಡುಗಿ ಗೊತ್ತಿಲ್ಲ ಅಮ್ಮ. ತುಂಬಾ ಚೆನ್ನಾಗಿದ್ದಾಳಲ್ವಾ? ಹೌದಮ್ಮ. ನಿಮ್ ಸುಬ್ರಾಯ ಮಾವ ಏನ್ ಮಾಡ್ದ ಗೊತ್ತಾ? ಏನ್ ಮಾಡ್ದಮ್ಮ? ಅವ್ರ ಮಗಳಿಗೆ ನೀನ್ ಬೇಡ ಅಂತ ಡಾಕ್ಟರ್ ಸಂಬಂಧ ನೋಡಿದಾನೆ. ನೀನ್ ಈ ತರ ಹುಡುಗಿನ ಮದ್ವೆ ಮಾಡ್ಕೊಂಡ್ರೆ ಅವನಿಗೆ ಬುದ್ಧಿ ಬರುತ್ತೆ. ಹಾಗಿದ್ರೆ ಈ ತರದ ಹುಡುಗಿ ಯಾಕಮ್ಮ? ಈ ಹುಡುಗಿನೇ ಮದುವೆ ಆದ್ರೆ ಆಯ್ತಲ್ಲ. ಈ ಅಯ್ಯ ಚೆನ್ನಾಗಿದೆ ಕಣು. ನೀವು ಬಿಲ್ ಕಟ್ ಬನ್ನಿ, ಆ ಹುಡುಗಿನ ನೋಡ್ಕೊಂಡ್ ಬರ್ತೀನಿ.
ಇದಕ್ಕೂ ಮುಂಚೆ ನನಗೆ ಒಂದು ಹುಡುಗಿ ಕಾಲ್ ಬಂದಿತ್ತು. ಆ ಹುಡುಗಿ ನನ್ಗೆ ಯಾರು ಅಂತ ಗೊತ್ತಿಲ್ಲ. ಆ ಹುಡುಗಿ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತ ನನ್ ಫೋನ್ ಕೊಟ್ಟೆ. ಯಾರು ಅಂತ ಗೊತ್ತಾಯ್ತಾ? ಕೊಂಡ್ರೆ ಏನೂ ಆಗಲ್ಲ ಸರ್, ಹೋಗಿ ಹುಡುಕ್ಬೇಕಾಗತ್ತೆ. ನೀವು ಹೆಸರು ಗೊತ್ತಿಲ್ಲ, ಅಡ್ರೆಸ್ ಗೊತ್ತಿಲ್ಲ, ಹೇಗೆ ಹುಡುಕೋದು? ಯಾಕೆ ನನ್ನ ಹೆಸರು ಅಡ್ರೆಸ್ ಅಂತೂ ಗೊತ್ತಿರಲಿಲ್ಲ ನಿಮಗೆ, ಆದ್ರೂ ಕೆದಕ್ಕೆ ಹುಡುಕ್ಬಿಟ್ರಲ್ಲ. ಲೇ, ಹೆಣ್ಮಕ್ಳು ಕಳ್ಳರು ಒಂದೇನೇನ? ಅರೆ ಏನ್ ವ್ಯತ್ಯಾಸ? ನಾನು ದುಡ್ಡು ಕದ್ದಿರ್ಬೋದು, ಅವಳು ಸರ್ ಹೃದಯ ಕದ್ದಿದ್ದಾಳೆ ಅಷ್ಟೇ. ಇವನ್ ಜೊತೆ ನಮ್ಗೇನ್ ಸರ್ ಮಾತು? ಕೋರ್ಟಿಗೆ ಟೈಮ್ ಆಗ್ತಿದೆ, ನಡೀರಿ ಸರ್. ಸರ್ ತಲೆ ನೋವಾಗ್ತಿದೆ ಸರ್, ಗಾಡಿ ನಿಲ್ಲಿಸ್ಬಿಟ್ಟು ಒಂದ್ ಕಪ್ ಕಾಫಿ ಕುಡಿಸಿ ಸರ್. ನಿಲ್ಸು ಅಂದಿದ ತಕ್ಷಣ ನಿಲ್ಸೋದಕ್ಕೆ ನಾವೇ ನಿಮ್ ಫ್ರೆಂಡ್ಸ್ ಏನೋ? ಪೊಲೀಸರು ಸುಮ್ ಕುತ್ಕೋ. ಟೆರರಿಸ್ಟ್ ಗೆ ಬಿರಿಯಾನಿ ತಿನ್ನಿಸ್ತೀರಾ? ಈ ಬಡವನಿಗೆ ಒಂದ್ ಕಪ್ ಕಾಫಿ ಕುಡ್ಸಕ್ ಆಗಲ್ವಾ? ಸುಮ್ನಿರ್ತೀಯ? ಟೀ ತಾನೆ, ನಿಲ್ಸು. ಗುರು ನಾಲ್ಕು ಟೀ ಕೊಡಮ್ಮ. ಸರಿ ಸರ್. ನನಗೆ ಗ್ರೀನ್ ಟೀ. ಇವನಿಗೆ ಟೀ ಕೊಡ್ಸೋದೇ ಹೆಚ್ಚು, ಮೇಲೆ ಗ್ರೀನ್ ಟೀ ಬೇರೆ ಬೇಕು. ಹೆಲ್ತ್ ಗೆ ಒಳ್ಳೇದು ಸರ್. ಒಳಗಡೆ ಮಾಲಿದೆ ಅನ್ಸುತ್ತೆ. ಅದನ್ನ ಯಾವಾಗ ಕಟ್ಸಿದ್ರು ಸರ್? ನಾನೇನ್ ಮಾಡಿಲ್ಲ, ನಾನೇನ್ ಮಾಡಿಲ್ಲ. ನನ್ ಬಿಟ್ಬಿಡಿ, ನನ್ ಬಿಟ್ಬಿಡಿ. ನಾನು ಸುಮ್ ಸುಮ್ನೆ ಮಾಡಿಲ್ಲ ಸರ್, ನಮ್ ತಾಯಿಗೆ ಹುಷಾರಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬೇಕು. ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ, ಅದಕ್ಕೆ ಕಳ್ತಾರ ಮಾಡ್ದೆ ಸರ್. ನಿಜನಾ? ಹೌದು ಮೇಡಮ್, ಪ್ರಾಮಿಸ್. ತಗೊಳ್ಳಿ ಮೇಡಮ್, ಸಾರಿ ಮೇಡಮ್, ಸಾರಿ ಸರ್. ಅಮ್ಮನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ. ಮೇಡಮ್ ಅವ್ನು ಹೇಳದ್ ನಂಬೇಡಿ, ಅವ್ನು ಹೇಳ್ತಿರೋ ಸುಳ್ಳು. ಮಾಡಿದ್ದು ಅನಾಚಾರ ಆದ್ರೂ ಅವ್ರ ಅಮ್ಮನಿಗೋಸ್ಕರ ಮಾಡಿದ್ದಾರೆ, ಬಿಟ್ಬಿಡಿ. ಥ್ಯಾಂಕ್ಸ್ ಮೇಡಮ್, ನಮಸ್ತೆ ಸರ್. ಈ ಚೇನ್ ನಮ್ಮ ತಾಯಿ ನೆನಪು. ತುಂಬ ಥ್ಯಾಂಕ್ಸ್. ಇಟ್ಸ್ ಓಕೆ. ಬಾಯ್. ಎಕ್ಸ್ಕ್ಯೂಸ್ ಮೀ, ಸಾಧ್ಯ ಆದ್ರೆ ಎಲ್ರಿಗೂ ಹೇಳಿ, ಕಳ್ಕೊಂಡಿದ್ ಪೊಲೀಸೇ ಹಿಡ್ಕೊಟ್ಟ ಅಂತ. ಓಕೆ ಬಾಯ್. ಬಾಯ್. ಆ ಹುಡುಗಿ ತುಂಬಾ ಸಾಫ್ಟ್ ಆಗಿ ಬೆಳೆದಿದ್ದಂಗಿದ್ದಾಳೆ ಸರ್. ಇವಳನ್ನ ಯಾರು ಕಟ್ಕೊಂತಾನೋ, ಅವ್ನ ಸ್ಯಾಲ್ರಿ ಎಲ್ಲ ಚಾರಿಟಿಗೆ ಹೋಗುತ್ತೆ ಅನ್ಸುತ್ತೆ. ಹುಡುಕ್ತಿದ್ರೆ ಹುಡುಗಿ ಸಿಗಲ್ಲ ಅಂದ ಹುಡುಕ್ದೇನೆ ಸಿಕ್ಕಿದಾಳಲ್ಲ ಈಗ. ಅಯ್ಯಯ್ಯೋನ, ಇವಳು ಆ ಪರ್ಸಿನ ಹುಡುಗಿನ ಸರ್? ಹಾಗಿದ್ರೆ ಅವಳ ಮುಂದೆ ನಾಚ್ಕೊಳ್ಳೋದು ಬಿಟ್ಟು ನಮ್ಮ ಮುಂದೆ ಯಾಕೆ ನಾಚ್ಕೊಳ್ತಿದ್ದೀರಾ ಸರ್? ಹೌದಲ್ಲ. ಸರ್ ಸರ್. ಯಾರ ರಾಜ ನೀನು? ಸುಂಟ್ರಗಾಳಿ ನುಗ್ದಂಗ ಹಂಗ್ ನುಗ್ತಿದ್ಯಾ? ನನ್ನ ಹೆಸರು ಕೃಷ್ಣಾರಾವ್, ನನ್ನ ಮಗಳ ಹೆಸರು ಕಾವೇರಿ. ನನ್ನ ಮಗಳು 10:45 ಫೋನ್ ಮಾಡಿ, ಅಪ್ಪ ನನ್ನ ಗೋಪಾಲ್ಪುರ ಬಸ್ ಸ್ಟಾಪ್ ಹತ್ರ ಪಿಕಪ್ ಮಾಡ್ಕೊ ಅಂತ ಹೇಳಿದ್ಲು. ನಾನು 10:55 ಹೋದೆ, ಅಲ್ಲಿ ನನ್ನ ಮಗಳು ಇರ್ಲಿಲ್ಲ ಸರ್, ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ. ಲೇಟ್ ಆಗಿದೆ ಅಂತ ಲವರ್ ಪಿಕಪ್ ಮಾಡಿರ್ತಾನೆ ರಾಜ? ನನ್ ಮಗಳು ಅಂತವಳಲ್ಲ ಸರ್. ಹೌದು ಬಿಡು, ವಾಂತಿ ಮಾಡ್ಕೊಳ್ಳೋವರೆಗೂ ಮಗ ಕುಡ್ಕ ಅಲ್ಲ, ಹೊಟ್ಟೆ ಬರೋವರೆಗೂ ಮಗಳು ಊರು ತಿರುಗೋಳಲ್ಲ. ಫೋನ್ ಸ್ವಿಚ್ ಆಫ್ ಮಾಡಿದಾಳೆ ಅಂದ್ರೆ ನಿನ್ನ ಡೈವರ್ಟ್ ಮಾಡಿದಾಳೆ ಅಂತ ಅರ್ಥ. ಅದು ಆಗಲ್ಲ ಸರ್. ಅದು ರಾಜ, ಡ್ಯೂಟಿ ಅಂತ ನಾವು ಹೋಗಿ ಹುಡುಕಿದ್ರು ಯಾವ್ದೋ ಲವರ್ ಜೊತೆ ಓಡಾಗಿರ್ತಾಳೆ. ನಾವ್ ಹಿಡ್ಕೊಂಡ್ರೆ ನಾವು ಮೇಜರ್ಗಳು, ನಮ್ಮನ್ನ ಯಾರು ಏನ್ ಹೇಳಕ್ಕಾಗಲ್ಲ ಅಂತ ನಮಗೆ ತಿರುಗಿ ಮಾತಾಡ್ತಾರೆ. ಇಂತ ಕೇಸ್ಗಳು ಎಷ್ಟು ನೋಡಿಲ್ಲ ರಾಜ? ಪಿಕಪ್ ಮಾಡ್ಕೊಂಡವನೇ ಬಂದು ನಿನ್ ಮಗಳನ್ನ ಡ್ರಾಪ್ ಮಾಡ್ತಾನೆ ಬಿಡು, ಮನೆಗೋಗಿ ಆರಾಮಾಗಿ ಮಲ್ಕೋ. ನನ್ನ ಹೆಸರು ಕೃಷ್ಣಾರಾವ್, ನನ್ನ ಮಗಳ ಹೆಸರು ಕಾವೇರಿ. ನನ್ನ ಮಗಳು 10:45 ಕಾಲ್ ಮಾಡಿ ಗೋಪಾಲ್ಪುರಂ ಬಸ್ ಸ್ಟಾಪ್ ಹತ್ರ ಪಿಕಪ್ ಮಾಡ್ಕೊಡಕ್ಕೆ ಹೇಳಿದ್ಲು. ನಾನು 10:55 ಅಲ್ಲಿಗೆ ಹೋದೆ, ಆದರೆ ನನ್ನ ಮಗಳಲ್ಲಿಲ್ಲ. ಫೋನ್ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬಂತು. ಅವಳಿಗೇನಾದರೂ ಆಗಿದೆಯಾ ಅಂತ ನನಗೆ ಭಯ ಆಗ್ತಿದೆ. ನೀವು ಸ್ವಲ್ಪ ಎನ್ಕ್ವೈರಿ ಮಾಡಿ ಸರ್. ಇದೇ ಅಲ್ವಾ ನಿಮ್ಮ ಕಂಪ್ಲೇಂಟ್? ಹೌದು ಸರ್. ನೀವು ಸೈನ್ ಮಾಡಿ ಸರ್, ನಾನು ಆ್ಯಕ್ಷನ್ ತಗೋತೀನಿ. ಏನು ರಾಜ ಎಕ್ಸ್ಟ್ರಾ ಮಾಡ್ತಿದ್ಯಾ? ನಿನ್ನ ಡ್ಯೂಟಿ ನೀನು ನೋಡ್ಕೋ. ಆ್ಯಕ್ಷನ್ ತಗೊಳ್ಳೋದೆ ನನ್ನ ಡ್ಯೂಟಿ ಸರ್. ಆ್ಯಕ್ಷನಾ? ಇಲ್ಲಿ ಏನು ಆ್ಯಕ್ಷನ್ ಆದರೂ ನಾನೇ ತಗೋಬೇಕು. ಅಂದರೆ ನೀವೇ ಆ್ಯಕ್ಷನ್ ತೊಡಿ ಸರ್. ಜಾಸ್ತಿ ಮಾತಾಡಿದ್ರೆ ಸಸ್ಪೆಂಡ್ ಆಗೋಯ್ತೀಯಾ? ಸಸ್ಪೆಂಡ್ ಮಾಡಿ ಸರ್. ಮೊದಲು ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹಿಡ್ಕೊಳ್ಳಿ, ಆಮೇಲೆ ನನ್ನ ಸಸ್ಪೆಂಡ್ ಮಾಡಿ. ಸರ್ ನೀವು ಹೇಳಿದಾಗೆ ಹುಡುಗಿ ಯಾರ ಜೊತೆನೋ ಓಡೋಗಿದ್ರೆ ನಮಗೆ ಬರೀ 1 hour ಟೈಮ್ ವೇಸ್ಟ್ ಆಗುತ್ತಷ್ಟೇ. ಒಂದು ವೇಳೆ ಹುಡುಗಿನ ಯಾರಾದರೂ ಕಿಡ್ನಾಪ್ ಮಾಡಿದರೆ ಅವಳ ಲೈಫೇ ವೇಸ್ಟ್ ಆಗುತ್ತೆ. ಪ್ಲೀಸ್ ಕೋಪರೇಟ್ ಸರ್. ಐ ನೀಡ್ ಗೋಪಾಲ್ಪುರಂ CCTV ಫುಟೇಜ್ ರೈಟ್ ನೌ. 10:45 ರಿವೈಂಡ್ ಮಾಡಿ. ಸರ್ ಅವಳೇ ನನ್ನ ಮಗಳು ಸರ್.
ಸರ್ ಸರ್ ನನ್ನ ಮಗಳು ಸರ್ ನನ್ನ ಮಗಳನ್ನ ಕಾಪಾಡಿ ಸರ್ ಪ್ಲೀಸ್ ಸರ್ ರಿವೈಂಡ್ ಮಾಡಿ ರಿವೈಂಡ್ ಮಾಡಿ ಆ ಕಾರ್ ನಂಬರ್ ಜೂಮ್ ಮಾಡಿ ಇದು ಟಿಆರ್ ನಂಬರ್ ಸರ್ ಇದರ ಡೀಟೇಲ್ಸ್ ನಿಮಗೆ ಶೋರೂಮ್ ಅಲ್ಲಿ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗೋದಿಲ್ಲ ಯಾರಿಗೂ ಸರಿಯಾಗಿ ಸಿಗ್ನಲ್ ಸಿಗ್ತಿಲ್ವೇ ಇದು ದುರ್ಗಾ ಬೆಟ್ಟದ ಪಕ್ಕದಲ್ಲಿರೋದ್ರಿಂದ ರಾತ್ರಿ 10 ಗಂಟೆ ಆದ್ಮೇಲೆ ಎಲ್ಲ ಜಾಮರ್ಸ್ ಹಾಕ್ಬಿಟ್ಟಿರ್ತಾರೆ ಸರ್ ಅದಕ್ಕೆ ಸರ್ ಸಿಗ್ನಲ್ ಸಿಗ್ತಾ ಇಲ್ಲ ಕಿಡ್ನಾಪರ್ ಮಾತ್ರ ಕಂಟಿನ್ಯೂಸ್ ಆಗಿ ಮಾತಾಡ್ತಿದ್ದಾನೆ ಅಂದ್ರೆ ಜಾಮರ್ ಬಿಟ್ಟು ಇವನ್ಗೆ ಯಾವುದೋ ಸಿಗ್ನಲ್ ಸಿಗ್ತದೆ ಇದು ಗವರ್ಮೆಂಟ್ ನೆಟ್ವರ್ಕ್ BSNL ಸರ್ ಹಲೋ BSNL ದಿಸ್ ಇಸ್ ವಿಜಯ್ 3 Town SI ಗೋಪಾಲ್ಪುರಂ ಬಸ್ ಸ್ಟಾಪ್ ಅಲ್ಲಿ 10:45 ಇಂದ 10:48 ವರೆಗೂ ಒಬ್ಬ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದಾನೆ ಆ ನಂಬರ್ ಬೇಕು ಗರುತ್ ಸರ್ ದ ನಂಬರ್ ಇಸ್ 9441951 ಥ್ಯಾಂಕ್ ಯು ಮ್ಯಾಮ್ ಸರ್ ಇದು ಮಲ್ಪೆ ಬೀಚ್ ಕಡೆ ಹೋಗ್ತಾ ಇದೆ ಸರ್ ಕಿಡ್ನಾಪ್ ಆಗಿ 35 ನಿಮಿಷ ಆಗಿದೆ ಗೋಪಾಲ್ಪುರಂ ಬಸ್ ಸ್ಟಾಪಿಂದ ಬಿಬಿ ಗಾರ್ಡನ್ ಬರಕ್ಕೆ 35 ನಿಮಿಷ ಯಾಕಾಯ್ತು ಮಂಗಳೂರಿಗೆ ನಾಳೆ CM ಬರ್ತಿದ್ದಾರೆ ಸರ್ ಸಿಟಿ ತುಂಬ ಚೆಕ್ ಪೋಸ್ಟ್ ಇಟ್ಟಿದ್ದಾರೆ ಬಹುಶಃ ಅವುಗಳನ್ನೆಲ್ಲ ತಪ್ಸ್ಕೊಂಡು ಹೋಗೋದಕ್ಕೆ ಟೈಮ್ ಆಗಿರುತ್ತೆ ಸರ್ ಯಸ್ ಈ ನಂಬರ್ನ ನನ್ನ ಡಿವೈಸ್ಗೆ ಕನೆಕ್ಟ್ ಮಾಡಿ ಅವಳನ್ನ ಎತ್ಕೊಂಡು ಬಂದ್ರು ಏಯ್ ಲೈಟ್ ಹಾಕೋ ಸ್ಪಾಯ್ಲ್ ಮಾಡಿಬಿಟ್ಟಿಯಲ್ಲೋ ನಿನ್ನ ಜನ್ಮ ಕೊಟ್ರೆ ನೀವ್ ಜೀವನ ಕೊಟ್ರಿ ಸರ್ ಇಟ್ಸ್ ಮೈ ಡ್ಯೂಟಿ ಸರ್ ನಿಮ್ ಮಗಳನ್ನ ಕರ್ಕೊಂಡು ಹೋಗಿ ಥ್ಯಾಂಕ್ ಯು ಸರ್ ಈ ಗ್ಯಾಂಗ್ನ 1/2 ಗಂಟೆ ಎಲ್ಲ ಹಿಡಿದ್ರಲ್ಲ ಸರ್ ನೀವು ಈ ಆವೇಶ ಈ ಆವೇಶದ ಜೊತೆಗೆ ಲೇಟೆಸ್ಟ್ ಟೆಕ್ನಾಲಜಿ ಕೂಡ ಉಪಯೋಗಿಸಿದಾನೆ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಕೂಡ ಸೇವ್ ಮಾಡಕ್ ಬರೋದಿಲ್ಲ ಇವನಿಗೆ ಟೆಕ್ನಾಲಜಿ ಬೇರೆ ಬಳಸಿದಾನಂತೆ ಈ ಆಪರೇಷನ್ ಅಲ್ಲಿ ಒಟ್ಟು ಎಷ್ಟು ಜನ ಇದ್ರಿ ಸರ್ ಶ್ರೀಕೃಷ್ಣ ಯುದ್ಧ ಕೇಳಿದ್ಮೇಲೆ ಪಾಂಡವರಿಗೆ ಏನ್ ಕೆಲಸ ಇದೆ ಸೋಲೋ ಪರ್ಫಾರ್ಮೆನ್ಸ್ ಈ ಹುಣಸೆ ಉಳಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಏನ್ ಸರ್ ಹೋಲಿಕೆ ಕಷ್ಟ ನಿಮ್ದು ಕ್ರೆಡಿಟ್ ಅವನ್ ಹೋಗಿ ನಿಜ ಹೇಳ್ಬಿಡಿ ಸರ್ ನಾನು ಪೊಲೀಸ್ ಆಗಿದ್ದು ಪಬ್ಲಿಕ್ ಸರ್ವಿಸ್ಗೋಸ್ಕರ ಪಬ್ಲಿಸಿಟಿಗಲ್ಲ ಪಬ್ಲಿಸಿಟಿಗಲ್ಲ
ಕೃಷ್ಣ ಉಡಿಸೆವಳಿ ಆವೇಶಯ್ಯ. ಚೇಸಿಂಗ್ ಕಿಂಗ್ ಉಣಸೆವಳಿ ಆವೇಶಯ್ಯ. ಸರ್, ಯಾವ ಪೇಪರ್ ಅಲ್ಲಿ ನೋಡಿದ್ರು ನಿಮ್ ಬಗ್ಗೆನೆ ಸರ್. ಪಬ್ಲಿಸಿಟಿ ಚೆನ್ನಾಗೇ ಇದೆ ಶೇಷು, ಕಲೆಕ್ಷನ್ ವೀಕ್ ಆಗ್ಬಿಟ್ಟಿದೆ. ದುಃಖ ಪಡಬೇಡಿ ಸರ್, ಅದೃಷ್ಟ ನಿಮ್ಗೆ ಆಕ್ಸಿಡೆಂಟ್ ರೂಪದಲ್ಲಿ ಬಂದಿದೆ. ಸಾರಿ ಸರ್. ಪರವಾಗಿಲ್ಲ ಮೇಡಮ್, ಏನೂ ಆಗಿಲ್ವಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನಗೆ? ಹುಡುಗಿ ಅಂತ ನೋಡ್ಲಾರ್ದೆ ಕುಡ್ದು ಗುದ್ದು ಬಿಡ್ತೀಯಾ ಗಾಡಿಗೆ? ಗುದ್ದಿದ್ದು ನಾವು. ಹೌದಾ? ಲೇ, ನಿನಗೆ ಬುದ್ಧಿ ಇದೆಯಾ? ಹುಡುಗಿ ಗಾಡಿ ಗುದ್ದಿದ್ರೆ ಸುಮ್ಮನೆ ಹೋಗ್ಬಿಡ್ತೀಯಾ? ಗಂಡ್ಸಲ್ವಾ ನೀನು? ಡ್ಯಾಮೇಜ್ ಏನ್ ಆಗಿಲ್ವಲ್ಲ ಸರ್, ಹೋಗ್ಲಿ ಬಿಡಿ. ಅವೆಲ್ಲ ನಾನ್ ನೋಡ್ಕೋತೀನಿ, ಬದ್ಲು ಸ್ಟೇಷನ್ ನಡೀರಿ. ಸ್ಟೇಷನ್ ಗುದ್ದಿದ್ದೀರಲ್ಲ, ಅವ್ರೇನಾದ್ರೂ ಕಂಪ್ಲೇಂಟ್ ಕೊಟ್ರಾ? ಅಕಾರ್ಡಿಂಗ್ ಟು ಸೆಕ್ಷನ್ 161, ಕಂಪ್ಲೇಂಟ್ ಕೊಡದೇನೆ ನೀವು ಆಕ್ಷನ್ ತಗೊಂಡ್ರೆ ನಿಮ್ಗೆ 2 ಇಯರ್ಸ್ ಶಿಕ್ಷೆ ಆಗುತ್ತೆ. According to section 213, ladies constable ಇದೆ, ladies ನ ಸ್ಟೇಷನ್ ಕರ್ಕೊಂಡ್ರೆ ನಿಮ್ ಜಾಬ್ ಹೋಗುತ್ತೆ, ಗೊತ್ತಾ? According to section 168, ಈ ತರ ಏನಾದ್ರೂ ಆಕ್ಸಿಡೆಂಟ್ ಕೇಸ್ ಆದ್ರೆ ಹೌದು ನಿಮ್ಗೆ ಸೆಕ್ಷನ್ 108 ಬಗ್ಗೆ ಗೊತ್ತಾ? 108 ಆಂಬ್ಯುಲೆನ್ಸ್ ನಂಬರ್ ಅಲ್ವಾ, ಅದ್ರನ್ನ ಯಾವಾಗ ಸೆಕ್ಷನ್ ನಂಬರ್ ಮಾಡಿದ್ರು ಹೇಳಿ ಸರ್. ಯಾವ ಸೆಕ್ಷನ್ ಪ್ರಕಾರ ನಮ್ಮನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ರ? ನಂಬಿಟ್ಯಾ? ಯು ಇನ್ನೋಸೆಂಟ್ ಬ್ಯೂಟಿಫುಲ್ ಗರ್ಲ್, ನಂಬಿಟ್ಯಾ? ಇದೆಲ್ಲ ಸುಮ್ಮನೆ ಡ್ರಾಮಾ ನಮ್ಮ. ಈ ಮಧ್ಯೆ ಸಿಟಿಯಲ್ಲಿ ಫೇಕ್ ಪೊಲೀಸ್ಗಳು ತುಂಬಾ ಸುತ್ತವ್ರೆ, ಅದಕ್ಕೆ ಪಬ್ಲಿಕ್ ಅಲರ್ಟ್ ಆಗಿದಾರೋ ಇಲ್ಲೋ ಅಂತ ಚೆಕ್ ಮಾಡಕ್ಕೆ ಈ ಟೆಸ್ಟ್ ಮಾಡ್ತಿದೀವಿ. ನೀವು ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ದೀರಿ ಅಲ್ವೇನಾ? ಹೌದು ಮೇಡಮ್, ಅಲರ್ಟ್ ಆಗಿರೋರ್ಗೆ ನಮ್ ಸಿ ಐ ಅವರು 2000 ಪ್ರೈಸ್ ಮನಿ ಕೂಡ ಕೊಡ್ತಾರೆ. ನಾನು ಇವತ್ತಿನವರೆಗೂ ಯಾರ ಹತ್ರ ಆದ್ರೂ ದುಡ್ಡು ಇಸ್ಕೊಳ್ಳೋದೇ ಆಗ್ಲಿ, ಕೊಟ್ಟೆ ಇಲ್ವೋ ಅಂತದ್ದು ಈ ಹುಡುಗಿನ ನನ್ನ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟವಳೆ. ಈ ಹುಡುಗಿನ ಮಾತ್ರ ಸುಮ್ನೆ ಬಿಡಬಾರ್ದು. ಖಂಡಿತವಾಗ್ಲೂ ಬಿಡಬಾರ್ದು ಸರ್, ಒಂದ್ ಚಾನ್ಸ್ ಕೊಡಿ, ನಾನು ಅವಳ ವಿಚಾರಿಸ್ಕೋತೀನಿ. ಲವ್ ಯು ರಾಜಾ, ನಿನ್ನಿಂದ ನಾನಿದ್ದೀನಿ. ಆ ಹುಡುಗಿನ ಮಾತ್ರ ಬಿಡ್ಬೇಡ, ನೀನ್ ಒಡೆಯ ಒಡ್ತಿಕ್ಕೆ ಇಡೀ ಕರ್ನಾಟಕ ಅಪ್ಪ ಅಪ್ಪ ಅನ್ಬೇಕು. ಆಲ್ ದ ಬೆಸ್ಟ್ ಸರ್. ಈ ಸೆಕ್ಷನ್ಸ್ ಎಲ್ಲ ನಿಂಗೆ ಹೇಗೆ ಗೊತ್ತು? ನೀನು ನಂಬಿಟ್ಯಾ? ಅವ್ರ ಮುಖ ನೋಡಿದ ತಕ್ಷಣ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ನನಗೆ ಗೊತ್ತಾಯ್ತು. ಅಬ್ಬಾ, ಅದಕ್ಕೆ ಫೇಕ್ ನಂಬರ್ಸ್ ಹೇಳ್ಬಿಟ್ಟೆ. ನೀನ್ ಸಾಮಾನ್ಯದವಳು ಅಲ್ವೇ? ಎಕ್ಸ್ಟ್ರಾ ಕಾಫಿ ಶಾಟ್ ಚೆನ್ನಾಗಿರುತ್ತೆ, ಟ್ರೈ ಮಾಡ್ತೀರಾ? ಶೋರ್. ಅವರೇ ಮಾಲ್ ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ. ಓ, ಏತಕ್ಕೆ ಕಾಣುವೆ ನನ್ನನೆ ಇರುವೆ ನೀನು
ಬಾರಿಸಲಿ ಪೆಂಡ್ಯುಲಮ್ ಲೆಫ್ಟ್ ಟು ರೈಟ್ ಟು ನಿಂತು ಕಲ್ಲಿ ಸೂಚನೆ ಆಲೋಚನೆ ತುಂಬಾ ಚೆನ್ನಾಗಿದೆ ಕಣ್ಣಿನ ರೆಪ್ಪೆಯು ಮುಚ್ಚದೆ ನಿನ್ನ ಬಿಂಬ ನೋಡಿ ಜೀವಕ್ಕೆ ಸಾಧಿಯು ನೀನೇ ಎಂದಿದೆ ನೀನೇ ನನ್ನ ಅಪ್ಸರ ನಮ್ಮ ಜೋಡಿ ಸುಂದರ ನೀನೇ ತಾನೇ ನನ್ನ ಬಾಳಿಗೆ ಬೆಳಕು ಆಗಿರುವೆ ನಾನೇ ನನ್ಗೆ ಗೊತ್ತಿಲ್ಲ ನೀನೇ ತಾನೇ ನನ್ಗೆಲ್ಲ ಈಯೇ ಕಂದನ ನೀನೇ ಈಗ ದೂರ ಮಾಡಿದೆ ಸಿಹಿ ನೀನೇನೆ ಈ ಬಾಳಿಗೆ ನೀನೇನೆ ನನ್ನ ಆಲೋಚನೆಯು I love you. Hi. Hey, hi. Nim cappuccino with extra coffee shot. Aurali? Andre, nimage helilva? Marriage fix aitu anta avr kelsa bitta hodru. What? Anyways, nange innoba customer idare. I'll come back, okay? ನೀವು ಹೇಳಿದ್ ಕರೆಕ್ಟೇ ನಿಮ್ ಪ್ರೀತಿಲಿ ಹುಚ್ಚಿಲ್ಲ ಆದ್ರೆ ನೋವಿದೆ ಸಾರಿ ರೀ ಅಯ್ಯೋ ಸಾರಿ ಅಲ್ಲ ಯಾಕೆ ನಮ್ ಪರಿಚಯನ ನಾನು ಪ್ರೀತಿ ಅನ್ಕೊಂಡೆ ಅವಳು ಫ್ರೆಂಡ್ಶಿಪ್ ಅನ್ಕೊಂಡ್ಲು ಆದ್ರೂ ಪ್ರೀತಿಸೋದು ದೊಡ್ಡದಲ್ಲ ಪ್ರೀತಿ ಪಡೆಯೋದೇ ದೊಡ್ಡದು ಆ ದೃಷ್ಟ ನನಗಿಲ್ಲ ಆದ್ರೂ ಈಗ ನನ್ ಬಗ್ಗೆ ಆಗ್ಬಿಡಿ ಶ್ರೀರಾಮ್ಗೆ ಕಾಲ್ ಮಾಡಿ ಮಳೆ ಬರ ತರ ಇದೆ ನೀವು ಕರೆ ಮಾಡುತ್ತಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಔಟ್ ಆಫ್ ಕವರೇಜ್ ಏರಿಯಾ ಅಂತ ಬರ್ತಾ ಇದೆ ಆಲ್ರೆಡಿ 12 ಆಯ್ತು ನೀವೇನು ಅನ್ಕೊಳ್ದಿದ್ರೆ ನಮ್ಮನೆ ಹತ್ತಿರದಲ್ಲೇ ಇದೆ ಈ ನೈಟ್ ರೆಸ್ಟ್ ತಗೊಂಡು ಬೆಳಗ್ಗೆ ಹೋಗ್ಬೋದು ಪರವಾಗಿಲ್ಲ ರೀ ನನ್ನಿಂದ ನಿಮ್ಗೆ ಯಾಕೆ ತೊಂದ್ರೆ ಇದರಲ್ಲಿ ತೊಂದರೆ ಏನಿದೆ ಕಷ್ಟದಲ್ಲಿರೋ ಹುಡುಗಿಯಲ್ಲಿ ತಾಯಿ ನೋಡ್ಕೋಬೇಕು ಅಂತ ನಮ್ಮಮ್ಮ ಹೇಳಿದಾರೆ ಇದು ಹಾಗೇನೆ ನೀವು ಒಬ್ಬರೇ ಇರ್ತೀರಾ ಇಲ್ಲ ನಾನು ಅಮ್ಮ ಇರ್ತೀವಿ ಅಮ್ಮ ಊರಿಗೆ ಹೋಗಿದಾರೆ ನಾಳೆ ಬರ್ತಾರೆ ಸ್ವಂತ ಮನೆನಾ ಬಾಡಿಗೆ ಮನೆ ಇದು ನಮ್ಮ ತಾಯಿ ರೂಮ್ ನೀವು ಯೂಸ್ ಮಾಡ್ಬೋದು ನೀವಂದ್ರೆ ನಿಮ್ ತಾಯಿಗೆ ತುಂಬಾ ಇಷ್ಟ ಅನ್ಸುತ್ತೆ ಅಲ್ವಾ ಇಷ್ಟನೇ ಅಲ್ಲ ಪ್ರಾಣ ಕೂಡ ಯೋ ಸೋ ಲಕ್ಕಿ ತುಂಬಾ ಲೇಟ್ ಆಗಿದೆ ಟೇಕ್ ಸಮ್ ರೆಸ್ಟ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ ಲವರ್ ಬಗ್ಗೆನಾ ಅಷ್ಟೇ ಬಿಡಿ ಲವ್ ಫೇಲಿಯರ್ ಹುಡುಗರಂದ್ರೆ ಎಲ್ರಿಗೂ ಕಾಮಿಡಿನೇ ಅಯ್ಯೋ ನನ್ನ ಉದ್ದೇಶ ಹಾಗಲ್ಲ ಹಾಗಂದ್ರೆ ಇನ್ನಂಗೆ ಏನು ಹೇಳ್ದಿರೋ ಮದುವೆ ಅಂತ ಹೊರಟೋಗ್ಬಿಟ್ರೆ ನಾವ್ ಏನಾಗ್ಬೇಕು ಏನೋ ಪೊಲೀಸ್ ಹೃದಯ ಅಲ್ವಾ ತಡ್ಕೊಂಡಿದೀನಿ ಹೋಗ್ಲಿ ಬಿಡಿ ಶ್ರೀರಾಮ್ ಕಾಲ್ ಮಾಡಿದ್ರ ಈಗಷ್ಟೇ ಮಾಡ್ದೆ ಇನ್ನ ನಾಟ್ ರೀಚಬಲ್ ಅಂತಾನೆ ಬರ್ತಿದೆ ಈಗ ಏನ್ ಮಾಡೋಣ ಅನ್ಕೊಂಡಿದೀರಾ ಶ್ರೀರಾಮ್ ಅವ್ರ ಮನೆಗೆ ಹೋಗೋಣ ಅನ್ಕೊಂಡಿದೀನಿ ನಾನು ಜೊತೆಗ್ ಬರ್ಲ ಪರವಾಗಿಲ್ಲ ನಾನ್ ಹೋಗ್ತೀನಿ ಸರಿ ಏನಾದ್ರೂ ಬೇಕಾದ್ರೆ ನನ್ ಕಾಲ್ ಮಾಡಿ ಬಾಯ್ ನಮಸ್ತೆ ನಮಸ್ಕಾರ ಸರ್ ಹೇಳಿ ನನ್ನ ಹೆಸರು ಚಂದ್ರಶೇಖರ್ ಬಿಲ್ಡರ್ ಬೀಚ್ ರೋಡಲ್ಲಿ ನಂದೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ
ಅಲ್ಲಿ ಲೋಕಲ್ ರೌಡಿಗಳು ಅದನ್ನ ನಿಲ್ಲಿಸ್ಬಿಟ್ಟು 50 ಲಕ್ಷ ಕಮಿಷನ್ ಕೇಳ್ತಾ ಇದ್ದಾರೆ. ಯಾರದು? ಪಾಂಡ್ಯ. ನೀವು ಕಂಪ್ಲೇಂಟ್ ಬರ್ಕೊಡಿ, ನಾನು ಆಕ್ಷನ್ ತಗೋತೀನಿ. ಸರಿ ಸರ್. ಪಾಂಡ್ಯ ಮೇಲೇನೆ ಕಂಪ್ಲೇಂಟ್? ಯಾರೇನ್ ಹೇಳಿದ್ರು ಕಂಪ್ಲೇಂಟ್ ತಗೊಂಡ್ಬಿಡ್ತೀಯಾ? ಮಿಸ್ಟರ್ ಚಂದ್ರಶೇಖರ್ ಸರ್, ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಪೆನ್ನು ಪೇಪರ್ ಇದ್ರೆ ಸಾಕು, ಆದ್ರೆ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳ್ಬೇಕು ಅಂದ್ರೆ ಧೈರ್ಯ ಇರ್ಬೇಕು. ಇದ್ಯಾ? ನಾನ್ ಸಾಕ್ಷಿ ಹೇಳ್ತೀನಿ ಸರ್. ಸೂಪರ್ ರಾಜ, ಇದು ಬೇಕು ನನಗೆ. ಈಗ ನೋಡು, ಈಗ ನೋಡಿ ಏನ್ ಮಾಡ್ತೀನಿ ಅಂತ. ಪಾಂಡ್ಯ, ಏನೋ ಹೊಸ ಊರು ಕಷ್ಟದಲ್ಲಿದೆ ಅಂತ 4 ಬಿಲ್ಡಿಂಗ್ ಕಟ್ಟಿ ಊರ್ನ ಡೆವಲಪ್ ಮಾಡ್ಬೇಕಂದ್ರೆ 50 ಲಕ್ಷ ಬೇಕು ಅಂತ ಬೆದರಿಸ್ತೀಯ? ಏನು ಏನಿದೆಲ್ಲ ಅಮ್ಮ? ಏನಯ್ಯ, ನಿನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋಗಿದ್ದಾಳ? ಹೌದು ಸರ್. ಚಂದ್ರಶೇಖರ್ ಮಗಳು ನಿನ್ನ ಹತ್ರ ಇದ್ದಾಳ? ಸರ್. ತುಂಬಾ ಅಂದವಾಗಿದ್ದಾಳ. ಏ, ಅಮ್ಮನ ಮೇಲೆ ಹೋಗಿರ್ತಾಳ, ಬಿಡಯ್ಯ ಮ್ಯಾಟ್ರ್ ಹೇಳು. ಸರ್, ಅವ್ನಿಗೆ ಹೇಳಿ ನನ್ನ ಮಗಳಿಗೆ ಏನು ಮಾಡಬೇಡ ಅಂತ, ಪ್ಲೀಸ್. ಪಾಂಡ್ಯ, ಬಿಲ್ಡರ್ ಬಹಳ ಶಾರ್ಪ್ ಆಗಿದ್ದಾನೆ, ಆತನಿಗೆ ಎಲ್ಲ ಅರ್ಥ ಆಗಿದೆ. ಆದ್ರೆ ಸಿಮೆಂಟ್ ಐರನ್ ರೇಟ್ ಜಾಸ್ತಿ ಆಗಿರೋ ಕಾರಣ 50 ಲ್ಯಾಕ್ಸ್ ಕೊಡಕ್ ಆಗಲ್ಲ, ಅವನು 45 ಲ್ಯಾಕ್ಸ್ ಕೊಡ್ತಾನೆ. ಕೇಳು, ಪೊಲೀಸ್ ಮಾತು ಕೇಳು. ಓಕೆ, ಥ್ಯಾಂಕ್ ಯು. ಮ್ಯಾಟ್ರ್ ಸೆಟಲ್ ಮಾಡ್ಬಿಟ್ಟಿದ್ದೀನಿ ರಜಾ. 45 ಪಾಂಡ್ಯ ಕೊಡು, 5 ನನಗೆ ಕೊಡು. ಸೆಲ್ ಫೋನ್ ನಂಬರ್ ಕೊಟ್ಟೋಗು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ವಾಟ್ಸ್ಆಪ್ ಕಳಿಸ್ತೀನಿ. ನಾನು ಕೊಟ್ಬಿಡ್ತೀನಿ ಸರ್. ಚಂದ್ರಶೇಖರ್ ಅವರೇ, ಆಕ್ಷನ್ ತಗೊಳಕ್ಕೆ ನಾನು ರೆಡಿ, ಕಂಪ್ಲೇಂಟ್ ಕೊಡಕ್ಕೆ ನೀವು ರೆಡಿನಾ? ದುಡ್ಡು ನನ್ನ ಮಗಳಿಗಿಂತ ಮುಖ್ಯ ಅಲ್ಲ ಸರ್. ಪಾಂಡ್ಯ, ಪಾಂಡ್ಯ, ನೀನ್ ಎಷ್ಟು ಹೇಳಿದೀಯೋ ತಂದಿದ್ದೀನಿ. ಪಾಂಡ್ಯ, ನೀನೆಷ್ಟು ದುಡ್ಡು ಕೇಳಿದ್ಯೋ ಕೊಟ್ಟಿದ್ದೀನಿ, ನನ್ನ ಮಗಳನ್ನ ಬಿಟ್ಬಿಡು. ಅದ್ ನಿನ್ ಪೊಲೀಸ್ ಸ್ಟೇಷನ್ ಹೋಗೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ನೀನು ನನ್ನ ಮಗಳನ್ನ ಬಿಡು. ಏನೋ ಪಡಿಸೋನ್ಗೂ ಭಯ ಪಡೋನ್ಗೂ ಮಧ್ಯದಲ್ಲಿ ಕವಚ ತರ ಒಬ್ಬ ಇರ್ತಾನೆ, ಅವನೇ ಪೊಲೀಸ್. ಪೊಲೀಸ್ನ ನಂಬಿದ್ರೆ ರಿಸಲ್ಟ್ ಹೇಗಿರುತ್ತೆ ಅಂತ ಒಂದ್ಸಲ ಕಂಪ್ಲೇಂಟ್ ಕೊಟ್ಟು ನೋಡಿ ಸರ್.
ಏನಾಯ್ತು? ಶ್ರೀರಾಮ್ ಅವ್ರ ಮನೆಗೆ ಬೀಗ ಹಾಕಿದೆ. ಪಕ್ಕದ ಮನೆಯವ್ರನ್ನ ಕೇಳಿದ್ರೆ ನಮಗ್ ಗೊತ್ತಿಲ್ಲ ಅಂತಿದ್ದಾರೆ. ನಿಮ್ಮಿಬ್ಬರಿಗೂ ಕಾಮನ್ ಫ್ರೆಂಡ್ಸ್ ಯಾರಾದ್ರೂ? ವೇಣು ಅಂತ ಪನೋರಮಾ ಹಿಲ್ಸ್ ಅಲ್ಲಿ ಇರ್ತಾರವರು. ಹಾಯ್. ಹಾಯ್. ಶ್ರೀರಾಮ್ ನಂಬರ್ ಸಿಗ್ತಾ ಇಲ್ಲ, ನಿಂಗೇನಾದ್ರೂ ಗೊತ್ತಾ? ಒಂದ್ ನಿಮಿಷ. ನೀನ್ ಬಂದ್ರೆ ಈ ಲೆಟರ್ ಕೊಡು ಅಂದ್ರು. ಹಾಯ್ ಬೇಬಿ, ನನ್ನ ಎದೆಲ್ಲಿರೋ ವಿಷಯನ ನೇರವಾಗಿ ಹೇಳಕ್ಕಾಗಲ್ಲ ಅಂತಾನೆ ಈ ಲೆಟರ್ ಬರೆದಿದ್ದೀನಿ. ನಿನ್ನ ಮದುವೆ ಆದ್ರೆ ಪ್ರೀತಿಸಿರೋ ಹುಡುಗಿ ಸಿಗ್ತಾಳೆ, ಅದೇ ಸ್ವಾತಿನ ಮದುವೆ ಆದ್ರೆ ವರದಕ್ಷಿಣೆ ಆಗಿ 10 ಲಕ್ಷ ದುಡ್ಡು ಸಿಗತ್ತೆ. ಎಷ್ಟೇ ಆಲೋಚನೆ ಮಾಡಿದ್ರು ಪ್ರೀತಿಗಿಂತ ಫ್ಯೂಚರೇ ಮುಖ್ಯ ಅನ್ಸ್ತು, ಅದಕ್ಕೆ ಸ್ವಾತಿನ ಮದುವೆ ಆಗ್ತಿದ್ದೀನಿ. ಎಲ್ಲೋನೋ ಗೊತ್ತಿಲ್ಲ ಸರ್, ಬೆಳಿಗ್ಗೆ ಬಂದು ಲೆಟರ್ ಕೊಟ್ಟೋದ್ರೆ ಬಾಯ್ ಬಿಡಲ್ಲ. ಬಾರೋ ವಿಜಯ್. ಯಾವ್ದಾದ್ರೂ ಬಸ್ ಪತ್ರ ಡ್ರಾಪ್ ಮಾಡ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ನಾವು ತಪ್ಪು ಮಾಡಿದ್ರು, ತಪ್ಪು ಹೆಜ್ಜೆ ಹಾಕಿದ್ರು, ನಮ್ ಜೊತೆಗಿರೋದು ನಮ್ ಫ್ಯಾಮಿಲಿ ಮಾತ್ರನೇ. ನಾವು ನೋವು ಪಡ್ಬೇಕಾಗಿರೋದು ಪ್ರೀತಿಸ್ದವ್ರು ದೂರ ಆದಾಗ, ಮೋಸ ಮಾಡಿದವ್ರು ದೂರ ಆದಾಗಲ್ಲ. ನಾವು ಕೇಳ್ಕೊಂಡಿದ್ ನಮಗ್ ಸಿಗ್ದಿದ್ರೆ ನಮಗ್ ಸಿಗ್ಬೇಕಾಗಿರೋದು ನಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅಂತ ಅರ್ಥ. ಆದ್ರೂ ನಾವು ಸೋತಿದ್ದು ಪ್ರೀತಿಯಲ್ಲೇ ಹೊರತು ಪ್ರೀತಿಸೋದ್ರಲ್ಲ. ಅಮ್ಮ ನೀನ್ ಅಲ್ಲೇ ಇರು, ನಾನ್ ಬರ್ತೀನಿ. ಬೇಡ ಬೇಡ, ನೀನ್ ಅಲ್ಲೇ ಇರು, ನಾನೇ ಬರ್ತೀನಮ್ಮ. ತಲೆಗೆ ತುಂಬಾ ಏಟಾಗಿರೋದ್ರಿಂದ ಮೆದುಳಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ. ನಾವು ಕೂಡ್ಲೇ ಆಪರೇಷನ್ ಮಾಡ್ಲಿಲ್ಲ ಅಂತಂದ್ರೆ ಪೇಷಂಟ್ ಕೋಮಾಕ್ ಹೋಗ್ಬಹುದು, ಮತ್ತವ್ರ ಜೀವಕ್ಕೂ ಅಪಾಯ ಇದೆ. ಪ್ಲೀಸ್ ಡಾಕ್ಟರ್, ಆ ರೀತಿ ಮಾತಾಡ್ಬೇಡಿ, ಆಪರೇಷನ್ ಮಾಡಿ. ಆಪರೇಷನ್ಗೋಸ್ಕರ ನಿಮ್ ಡಿಪಾರ್ಟ್ಮೆಂಟ್ ಏನ್ 5 ಲಕ್ಷದ ಇನ್ಶೂರೆನ್ಸ್ ಕೊಟ್ಟಿದೆಯೋ ಅದಕ್ಕಿಂತ 50 ಲಕ್ಷ ಬೇಕಾಗುತ್ತೆ. 50 ಲಕ್ಷನ ನೋಡೋದಕ್ ಶ್ರೀಮಂತರ ತರ ಕಾಣಿಸ್ತೀರಾ, ಆದ್ರೆ ರಿಯಾಕ್ಷನ್ ಮಿಡಲ್ ಕ್ಲಾಸ್ ತರ ಇದೆ. ಇಲ್ಲಿದೆಲ್ಲ ನಡೆಯಲ್ಲ. ಹತ್ರದಲ್ಲೇ ಒಂದ್ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ನೀವ್ ಅಲ್ಲಿ ಹೋಗಿ. ಪ್ಲೀಸ್ ಡಾಕ್ಟರ್, ಹಂಗ ಹೇಳ್ಬೇಡಿ, ನನಗೆ ನಮ್ಮ ಅಮ್ಮ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನನಗೂ ಈ ಆಸ್ಪತ್ರೆ ಬಿಟ್ಟು ಬೇರೆ ಏನೂ ಇಲ್ಲ. ಪ್ಲೀಸ್ ಡಾಕ್ಟರ್, ಒಂದೇ ಸಲ ಆಗದೆ ಇದ್ರು ಸ್ವಲ್ಪ ಸ್ವಲ್ಪ ಅರೇಂಜ್ ಮಾಡ್ತೀನಿ, ಆಪರೇಷನ್ ಮಾಡಿ ಡಾಕ್ಟರ್. ಇ ಎಂ ಐ ಸ್ಕೀಮ್ಗೋಸ್ಕರ ಇದೇನ್ ಬ್ಯಾಂಕ್ ಅಲ್ಲ, ಇದು ಆಸ್ಪತ್ರೆ. ನಿಮ್ ತಾಯಿನ ಕರ್ಕೊಂಡು ಹೋಗಿ. ಡಾಕ್ಟರ್ ಡಾಕ್ಟರ್ ಹಾಗೆ ಹೇಳ್ಬೇಡಿ, ನಮ್ ತಾಯಿನ ನೀವೇ ಕಾಪಾಡ್ಬೇಕು. ನನ್ ಕೈಯಲ್ಲಿ ಏನೂ ಇಲ್ಲ. ಸ್ವಲ್ಪ ಸ್ವಲ್ಪ ಹಣ ಹೇಗಾದ್ರೂ ಕಟ್ತೀನಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್, ಪ್ಲೀಸ್. ಎಷ್ಟು ಸಾರಿ ಹೇಳ್ಬೇಕು ನಿಮಗೆ ಡಾಕ್ಟರ್? ದುಡ್ಡು ಯಾವಾಗ ಕಟ್ಬೇಕು? ನಾಳೆ ಬೆಳಿಗ್ಗೆ 10 ಗಂಟೆ ಒಳಗೆ. 10 ಗಂಟೆಗೆ ಅರೇಂಜ್ ಮಾಡ್ತೀನಿ, ಆಪರೇಷನ್ ರೆಡಿ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಇದೆ, ನನಗೂ ಒಂದು ಪ್ರಾಬ್ಲಮ್ ಇದೆ, ನಮ್ಮಿಬ್ಬರು ಪ್ರಾಬ್ಲಮ್ಗೂ ಒಂದು ಕಾಮನ್ ಸೊಲ್ಯೂಷನ್ ಇದೆ, ಆದರೆ ರಿಸ್ಕ್ ತಗೋಬೇಕಾಗತ್ತೆ. ಅಮ್ಮನಿಗೋಸ್ಕರ ಎಷ್ಟು ರಿಸ್ಕ್ ಬೇಕಾದರೂ ತಗೋತೀನಿ, ಏನು ಮಾಡಬೇಕು? ನನ್ನ ಕಿಡ್ನಾಪ್ ಮಾಡಬೇಕು. ಕಿಡ್ನಾಪ್? ನಮ್ಮ ಸೋದರ ಮಾವನ್ ಕಾಲ್ ಮಾಡಿ, ನಿಮ್ಮ ಸೋದರ ಸೊಸೆನ ಕಿಡ್ನಾಪ್ ಮಾಡಿದ್ದೀನಿ, 50 ಲಕ್ಷ ಬೇಕು ಅಂತ ಡಿಮ್ಯಾಂಡ್ ಮಾಡು. ಪೊಲೀಸ್ ಅವ್ರಿಗೆ ಹೇಳಿದ್ರೆ ಕೊಂದು ಬಿಡ್ತೀನಿ ಅಂತ ಹೆದರಿಸು. ನೀನು ಹೇಳಿದ ಪ್ಲೇಸ್ಗೆ ನಮ್ಮ ಮಾವ ಬಂದು 50 ಲಕ್ಷ ಕೊಡ್ತಾನೆ. ನಿನ್ನ ಕಿಡ್ನಾಪ್ ಮಾಡಿದ್ರೆ 50 ಲಕ್ಷ ಕೊಡ್ತಾರಾ? ನಾನು ಯಾರು ಅನ್ಕೊಂಡಿದ್ಯಾ? ಇಂಡಸ್ಟ್ರಿಯಲಿಸ್ಟ್ ಮಹೇಂದ್ರ ವರ್ಮಾ ಅವರ ಸೋದರ ಸೊಸೆ.
ಗ್ರೂಪ್ ಆಫ್ ಕಂಪನೀಸ್ ಗೆ ಒನ್ ಅಂಡ್ ಓನ್ಲಿ ವಾರಸದಾರನು ನಾನೇ. ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಅಪ್ಪ ಅಮ್ಮ ಇಬ್ರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ನಮ್ಮ ಮಾವನೇ ನನ್ನ ಸಾಕಿ ಬೆಳೆಸಿದ್ದು. ನಮ್ಮ ಮಾವಂಗೆ ನಾನು ಅಂದ್ರೆ ಬಹಳ ಇಷ್ಟ. ಫಸ್ಟ್ ಎರಡ್ ರೌಂಡ್ ದಾಟಿಸ್ಬಿಟ್ಟಿದ್ಯಾ, ಈ ಎಚ್ ಆರ್ ರೌಂಡ್ ದಾಟಿಸ್ಬಿಟ್ರೆ ನಾನು ಫಸ್ಟ್ ಮಂತ್ ಸ್ಯಾಲರಿ ನೀನ್ ಹುಂಡಿಗೆ ಹಾಕ್ಬಿಡ್ತೀನಪ್ಪ. ಏನ್ ಬಾಸ್, ಫೋನ್ ಬಿಟ್ಟು ಇಂಟರ್ವ್ಯೂ ಮೇಲೆ ಗಮನ ಕೊಡು. ಈ ಕಂಪನಿ ಡೀಟೇಲ್ಸ್ ಚೆಕ್ ಮಾಡ್ತಾ ಇದ್ದೀನಿ. ಈ ಕಂಪನಿ ಡೀಟೇಲ್ಸ್ ಅದ್ರಲ್ಲಿ ಚೆಕ್ ಮಾಡೋದೇನಿದೆ? ಬೆಸ್ಟ್ ಅಂದ್ರೆ ಇನ್ಕಮ್ ಜಾಸ್ತಿ ಆಗೋದಲ್ಲ ಬಾಸ್, ಕಸ್ಟಮರ್ಸ್ ಜಾಸ್ತಿ ಆಗೋದು. ಪ್ರತಿ ವರ್ಷ ಇನ್ಕಮ್ ಜಾಸ್ತಿ ಆಗ್ತಿದೆ ಹೊರತು ಕಸ್ಟಮರ್ಸ್ ಜಾಸ್ತಿ ಆಗ್ತಿಲ್ಲ. ನನಗೆ ಏನಾದರೂ ಈ ಜಾಬ್ ಸಿಕ್ಕಿದ್ರೆ ಈ ಇಶ್ಯೂ ಮೇಲೆ ಫೋಕಸ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಟೆನ್ಷನ್ ಫೀಲ್ ಆಗ್ತಿದ್ಯಾ? ಇಂಟರ್ವ್ಯೂ ಸಕ್ಸಸ್ ಆದರೆ ನಾವು ಸೇಫ್ ಅಂತ ಅನ್ಕೊಳ್ಳೋಕ್ಕೆ ಇದು ಗೌರ್ಮೆಂಟ್ ಜಾಬ್ ಅಲ್ಲ, ಕಾರ್ಪೊರೇಟ್ ಜಾಬ್. ಪ್ರಾಜೆಕ್ಟ್ಸ್, ಟಾರ್ಗೆಟ್ ಅಂತ ಡೈಲಿ ಇಂಟರ್ವ್ಯೂ ಥರನೇ ಇರುತ್ತೆ. ಇಂಟರ್ವ್ಯೂ ಮಾಡೋರಿಗೆ ನಾವು ಒಂದು ಆಪ್ಷನ್ ಆಗಿರಬಾರ್ದು, ನಾವೇ ಆಪ್ಟ್ ಅಂತ ತಿಳ್ಕೋಬೇಕು. ಬಿ ಕಾನ್ಫಿಡೆಂಟ್. ಗೈಸ್, ಇಂಟರ್ವ್ಯೂ ಇಸ್ ಓವರ್. ವಾಟ್, ಇಂಟರ್ವ್ಯೂ ಆಗೋಯ್ತಾ? ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು? ಈಗಲೇ ಇಲ್ಲೇ. ಜನರಲ್ ಮ್ಯಾನೇಜರ್ ಆಫ್ ದಿ ಕಂಪ್ನಿ, ಮಿಸ್ಟರ್ ವಿಕ್ರಮಾದಿತ್ಯ. And the selected candidates are Bharat and Manasa. Is generally avaru ibbarne yak select madidri sir? Competitor anta nodde pakkadalli iravarge support mado avaru confidence ishta aitu. Thank you sir. Company namage en kodutte annodukinta company ge naave en kodbeku anno avara intention ishta aitu. Thank you sir. Got it. Nam bhavan jothe nan madve maadbeku anta ankonru. ಆದರೆ ನಾನು ಶ್ರೀರಾಮ್ನ ಪ್ರೀತಿಸ್ತಾ ಇದ್ದಿದ್ರಿಂದ ಮನೆ ಬಿಟ್ಟು ಓಡ್ ಬರಬೇಕಾಯ್ತು. ಮತ್ತೆ ಇಷ್ಟ ಆಸ್ತಿ ಇರೋ ನಿನ್ನನ್ನು ಬಿಟ್ಟು ಶ್ರೀರಾಮ್ ಇನ್ನೊಂದು ಹುಡುಗಿನ ಯಾಕೆ ಮದುವೆ ಆದ? ನನಗೆ ಇಷ್ಟ ಆಸ್ತಿ ಇದೆ ಅಂತ ನಾನು ಹೇಳಕ್ ಮುಂಚೆ ನಿನಗೆ ಗೊತ್ತಿರಲಿಲ್ಲ, ಹಾಗೆ ಅವನಿಗೂ ಗೊತ್ತಿರಲಿಲ್ಲ. ಅವನಿಗೋಸ್ಕರ ನನ್ನ ಫ್ಯಾಮಿಲಿ ಎಲ್ಲ ಬಿಟ್ಟು ಬಂದ್ರೆ ಅವನ ನಾನು ಬೇಡ ಅಂತ ಚಿಲ್ಲರೆ ಸವಾಸ ಮಾಡಕ್ ಹೋಗಿದ್ದಾನೆ. ಇದರಲ್ಲಿ ನನ್ನ ಪ್ರಾಬ್ಲಮ್ ಇದೆ, ನನ್ನ ಸೊಲ್ಯೂಷನ್ ಇದೆ, ನಿನ್ ಪ್ರಾಬ್ಲಮ್ ಏನಿದೆ? ಈಗ ನಾನು ಡೈರೆಕ್ಟಾಗಿ ಮನೆಗೆ ಹೋದ್ರೆ ಯಾರ ಜೊತೆನೋ ಓಡ್ ಹೋಗಿ ಅವ್ನು ಮೋಸ ಮಾಡಿದ್ದಕ್ಕೆ ವಾಪಸ್ ಮನೆಗೆ ಬಂದಿದ್ದಾಳೆ ಅಂತ ಎಲ್ಲ ಮಾತಾಡ್ಕೊಳ್ತಾರೆ. ಆ ಕಳಂಕ ಲೈಫ್ ಲಾಂಗ್ ನನ್ನ ಮೇಲಿರುತ್ತೆ. ಅದೇ ಕಿಡ್ನಾಪ್ ಆಗಿದೆ ಅಂತ ಗೊತ್ತಾದ್ರೆ ಫ್ಯಾಮಿಲಿಯವರೆಲ್ಲ ನನ್ನನ್ನು ಗೌರವಿಸ್ತಾರೆ. ಇವಾಗ ನೀನು ತಗೊಳ್ಳೋ ಡಿಸಿಷನ್ ಮೇಲೆ ನಿಮ್ಮಮ್ಮನ ಪ್ರಾಣ, ನನ್ನ ಗೌರವ ಎರಡೂ ಡಿಪೆಂಡ್ ಆಗಿದೆ. ಈಗ ನಾನೇನು ಮಾಡಬೇಕು? ಏನಮ್ಮ ಹೇಗಿದ್ಯಾ? ಸದ್ಯಕ್ಕೆ ಚೆನ್ನಾಗೇ ಇದ್ದಾಳೆ. ಏಯ್, ಯಾರೋ ನೀನು? ನನ್ನ ಬಗ್ಗೆ ಆಗಿರ್ಲಿ, ನಿನ್ನ ಸೊಸೆನ ಕಿಡ್ನಾಪ್ ಮಾಡಿದ್ದೀನಿ. ಕಿಡ್ನಾಪ್? ನಿನ್ನ ಸೊಸೆ ಸೇಫ್ ಆಗಿ ಮನೆಗೆ ಬರಬೇಕು ಅಂದ್ರೆ 50 ಲಕ್ಷ ರೆಡಿ ಮಾಡ್ಬೇಕು. ನೀನು ಯಾವಾಗ ಹೇಗೆ ಎಲ್ಲಿ ಕೊಡ್ಬೇಕು ಅಂತ ನಾನು ಆಮೇಲೆ ಫೋನ್ ಮಾಡಿ ಹೇಳ್ತೀನಿ. ಇಲ್ಲ ಅಂತ ಪೊಲೀಸಿಗೆ ಫೋನ್ ಮಾಡಿದ್ರೆ ನಿನ್ನ ಸೊಸೆನ ಸಾಯಿಸ್ಬಿಡ್ತೀನಿ. ಪ್ಲೀಸ್ ವೇಟ್ ವೇಟ್, ನೀನ್ ಕೇಳ್ದಷ್ಟು ದುಡ್ಡು ಕೊಡ್ತೀನಿ, ಅವಳಿಗೇನು ಆಗ್ಬಾರ್ದು. ಸುದರ್ಶನ್, ಅದು ನಾನೆಲ್ಲ ಕೇಳಿಸ್ಕೊಂಡೆ ಸರ್. ನಿಮ್ಮ ಪ್ಲೇಸಲ್ಲಿ ಯಾರೇ ಇದ್ರು ಅದೇ ಮಾಡ್ತಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸುದರ್ಶನ್. ನಾಳೆ ನಂಗೊಂದು ಕಾರ್, ಹೊಸ ಸಿಮ್, ಮೊಬೈಲ್ ಅರೇಂಜ್ ಮಾಡು. ಶ್ಯೂರ್ ಸರ್. ಶರತ್ಚಂದ್ರ, ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಸರ್. ಇಲ್ಲಿ ಯಾಕೆ ಬಂದಿದ್ದೀರಾ? ನಿಮ್ ಸೋದರ ಸೊಸೆ ಕಿಡ್ನಾಪ್ ಆಗಿದೆ ಅಂತ ಇನ್ಫಾರ್ಮೇಶನ್ ಬಂತು ಸರ್. ನನ್ನ ಸೊಸೆ ಕಿಡ್ನಾಪ್ ಆಗೋದು ಅಂದ್ರೇನು? ನಿಮಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರಬೇಕು. ಹಾಗಾದ್ರೆ ಅವ್ರನ್ನೇ ಒಂದ್ಸರಿ ಕರೀರಿ, ನೋಡ್ಬಿಟ್ಟು ಹೊರಡ್ತೀವಿ. ಆದ್ರೆ ಅವಳು ಗೋವಾಕ್ ಹೋಗಿದ್ದಾಳೆ. ಹಾಗಾದ್ರೆ ಒಂದ್ಸರಿ ಕಾಲ್ ಮಾಡಿ ಸರ್, ಮಾತಾಡ್ಬಿಟ್ಟು ಹೋಗ್ತೀವಿ. ಅದಲ್ಲ ನಾನು ಹೇಳೋದು. ಡ್ಯಾಡ್, ನಾನೇ ಇನ್ಫಾರ್ಮ್ ಮಾಡಿದ್ದು. ನಿನಗೇನಾದ್ರೂ ಹುಚ್ಚ? ಡ್ಯಾಡ್, ಸಂಯುಕ್ತಗೋಸ್ಕರ 50 ಲಕ್ಷ ಏನು 50 ಕೋಟಿ ಬೇಕಾದ್ರೂ ಕೊಡ್ತೀನಿ. ಆದ್ರೆ ಸಂಯುಕ್ತನ ಕಿಡ್ನಾಪ್ ಮಾಡಿದ್ಯಾರು ಅಂತ ನನಗೆ ಗೊತ್ತಾಗಬೇಕು. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದೀವಿ ಅಂತ ಗೊತ್ತಾದ್ರೆ ಸಂಯುಕ್ತನ ಸಾಯಿಸ್ತಾರೋ? ನಾವೇ ಹೇಳೋರ್ಗು ನಾವು ಪೊಲೀಸ್ ಅಂತ ನಿಮಗೆ ಗೊತ್ತಾಯ್ತಾ ಸರ್? ಅವ್ರ ಪ್ಲಾನ್ ಅವ್ರಿಗಿದ್ರೆ ನಮ್ಮ ಪ್ಲಾನ್ ನಮಗಿದೆ.
ಇದು GPS ಸೆಟ್ ಮಾಡಿರೋ ಬ್ರೀಫ್ ಕೇಸ್. ಕ್ಯಾಶ್ನ ಇದರಲ್ಲೇ ತಗೊಂಡು ಹೋಗಿ. ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ನಿಮ್ಮ ನಂಬರ್ಸ್ನೆಲ್ಲ ಟ್ಯಾಪ್ ಮಾಡ್ತಾ ಇದ್ದೀವಿ. ಹಲೋ, ಕ್ಯಾಶ್ ರೆಡಿನಾ? ಹಾ, ರೆಡಿ ಆಗೇ ಇದೆ. ಎಲ್ಲಿಗೆ ತಗೊಂಡ್ಬರ್ಬೇಕು ಹೇಳು. ನಮ್ಮ ಹುಡುಗನ ಕಳಿಸ್ತೀನಿ. ಬ್ಲ್ಯಾಕ್ ಪ್ಯಾಂಟ್ ವೈಟ್ ಶರ್ಟ್ ಹಾಕೊಂಡು ಸೆಂಟ್ರಲ್ ಮಾಲ್ ಹತ್ರ ಬರಕ್ಕೆ ಹೇಳು. ಕಾರಲ್ಲಿ ಬ್ಯಾಕ್ ಸೈಡ್ ರೆಡಿಯಾಗಿದೆ ಸರ್. ಸೆಂಟ್ರಲ್ ಮಾಲ್. ಮಲೇಷ್ಯಾ ಶಾಪಿಂಗ್ ಮಾಲ್ಗೆ ಬಂದ್ಬಿಡು. ಓಕೆ, ಮಲೇಷ್ಯಾ ಶಾಪಿಂಗ್ ಕಾಂಪ್ಲೆಕ್ಸ್. ಫಸ್ಟ್ ಫ್ಲೋರಲ್ಲಿ ವಾಶ್ರೂಮ್ ಹೋಗು. ವಾಶ್ ಬೇಸಿನ್ ಕೆಳಗೆ ಒಂದು ಬ್ರೌನ್ ಬ್ಯಾಗ್ ಇರುತ್ತೆ. ನಿಮ್ ಬ್ರೀಫ್ ಕೇಸ್ ಅಲ್ಲಿರೋ ದುಡ್ಡೆಲ್ಲ ಆ ಬ್ಯಾಗ್ ಅಲ್ಲಿ ಬದಲಾಯಿಸಿ. ಬ್ರೀಫ್ ಕೇಸ್ ನಲ್ಲೇ ಬಿಸಾಕಿ ಆ ಬ್ಯಾಗ್ ತಗೊಂಡು ಎಸ್ಕಲೇಟರ್ ಅಲ್ಲಿ ಫೋರ್ತ್ ಫ್ಲೋರ್ಗ. GPS ಸೆಟ್ ಮಾಡಿರೋ ಬ್ರೀಫ್ ಕೇಸ್ ಮಿಸ್ಸಿಂಗ್ ಸರ್. ಹೇಳು. ನೀನ್ ಹಿಂದೆ ಇರೋ ಬೇಬಿ ಲ್ಯಾಂಡ್ ಶಾಪ್ಗೆ ಹೋಗು. ರೈಟ್ ಸೈಡಲ್ಲಿ ಕಾಣುತ್ತಿರೋ ರಿಮೋಟ್ ಕಂಟ್ರೋಲ್ ಕಾರಲ್ಲಿ ಬ್ಲ್ಯಾಕ್ ಕ್ಯಾಪ್ ಇದೆ. ಅದಕ್ಕೆ ನಿನ್ನ ಹತ್ರ ಇರೋ ಮೊಬೈಲ್ನ ಅಲ್ಲಿ ಇಟ್ಬಿಡು. ಆ ಮೊಬೈಲ್ ತಗೋ. ಗೈಸ್, ಸಮಥಿಂಗ್ ರಾಂಗ್, ಬಿ ಅಲರ್ಟ್. ಆ ಕ್ಯಾಪ್ ಹಾಕೊಂಡು ಲಿಫ್ಟ್ ಅಲ್ಲಿ ಗ್ರೌಂಡ್ ಫ್ಲೋರ್ಗೆ ಹೋಗು. ಲಿಫ್ಟ್ ಓಪನ್ ಆದ ತಕ್ಷಣ ಸ್ಟ್ರೈಟ್ ಆಗಿ ಎಕ್ಸಿಟ್ ನಂಬರ್ 2 ಹೋದ್ರೆ ಅಲ್ಲಿ ನಂಬರ್ ಪ್ಲೇಟ್ ಇಲ್ದಿರೋ ಕಾರ್ ಒಂದಿರುತ್ತೆ. ಆ ಕಾರ್ ಡಿಕ್ಕಿಯಲ್ಲಿ ಬ್ಯಾಗ್ ಇಡು. ನನ್ನ ಅತ್ತೆ ಮಗಳಲ್ಲಿ ಫಸ್ಟ್ ನಾನು ಹೇಳಿದ್ ಮಾಡು. ಗೈಸ್, ಆದಿತ್ಯ ಲಿಫ್ಟಲ್ಲಿ ಕೆಳಗೆ ಬರ್ತಿದ್ದಾರೆ. ಥರ್ಡ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್. ಆದಿತ್ಯ ಬ್ಲ್ಯಾಕ್ ಕ್ಯಾಪ್ ಹಾಕೊಂಡಿದ್ದಾರೆ. ಫಾಲೋ ಹಿಮ್ ಕೇರ್ಫುಲಿ. ಎಸ್ ಸರ್. ಟ್ರಾಪ್ ಮಾಡಿದ್ದಾರೆ.
ಡಾಕ್ಟರ್. ಆಪರೇಷನ್ ಸಕ್ಸಸ್ಫುಲ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್, ಇದೆಲ್ಲ ನಿನ್ನಿಂದನೇ. ಥ್ಯಾಂಕ್ಸ್ ನಾನು ಹೇಳಬೇಕು, ನೀನಿಷ್ಟು ರಿಸ್ಕ್ ತಗೊಂಡಿದ್ದು ಅಮ್ಮಗೋಸ್ಕರನೇ ಅಲ್ಲ, ನನಗೋಸ್ಕರ ಕೂಡ. ಊನಾರಿ ಮಣಿಯೇ ಲಾಂಗ್ ಡ್ರೈವ್ ಹೋಗೋಣ್ವಾ, ನಡಿಯೋಂ ದಿವೇಲಿ ಮನಸ್ಸು ಮನಸ್ಸು ಚೇಂಜ್ ಮಾಡೋಣ್ವಾ. ಈಗಂತೂ ಹೃದಯ ನಿನ್ನೇ ಕೋರಿ ಈ ಜನ್ಮಕ್ಕೆ ನೀನೇ ಸಾಕು ಎಂದು ಹೇಳಿದೆಯಲ್ಲ. ಎಷ್ಟೋ ದಿನಗಳ ಹರುಷ ಹೀಗೀಗ ನೀನಾದೇ ನನ್ನ ಅನುರಾಗ ಸಖಿಯೇ. Something's happening. Love diary, new chapter opening. Yes, something's happening. Love diary, new chapter opening. Oh, nari mani ye, long drive ho gonma. Nadi on the veli, manasu manasu change ma donma. Something's happening. Love diary, new chapter opening. Yes, something's happening. Love diary, new chapter opening. Unari maniye, long drive ho gonwa. Nadi on the veli, manasu manasu change madonwa. ನನ್ನೇ ಕೋರಿ ಈ ಜನ್ಮಕ್ಕೆ ನೀನೇ ಸಾಕು ಎಂದು ಹೇಳಿದೆಯಲ್ಲ. ಸರ್, ಕಿಡ್ನಾಪರ್ ಸಂಯುಕ್ತ ಫೋನ್ ಇದ್ದಾನೆ, ಪದೇ ಪದೇ ಫೋನ್ ಮಾಡ್ತಿದ್ದಾನೆ, ಲೊಕೇಶನ್ ಟ್ರೇಸ್ ಮಾಡ್ತಿದ್ದೀವಿ. ಓಕೆ ಸರ್. ಸರ್, ಒನ್ ಮಿನಿಟ್ ಅಲ್ಲೇ ಕಾಲ್ ಡಿಸ್ಕನೆಕ್ಟ್ ಆಗಿದ್ರಿಂದ ಎಷ್ಟು ಟ್ರೈ ಮಾಡಿದ್ರು ಲೊಕೇಶನ್ ಐಡೆಂಟಿಫೈ ಆಗಿಲ್ಲ ಸರ್. ಸರ್, CCTV ಫುಟೇಜ್ ಅಲ್ಲೂ ಯಾರು ಸಸ್ಪಿಷಿಯಸ್ ಆಗಿ ಕಾಣಲಿಲ್ಲ ಸರ್. ಯಾರು ಬ್ಲಾಕ್ ಅಂಡ್ ವೈಟ್ ಡ್ರೆಸ್ ಹಾಕಿದ್ರು ಅವರೆಲ್ಲ ಮಾರುತಿ ಜನ್ನ ಸೇಲ್ಸ್ ಮ್ಯಾನ್ ಆಗಿದ್ರು. ಆಗ್ತಾನೆ ಮೀಟಿಂಗ್ ಕಂಪ್ಲೀಟ್ ಆಗಿರೋದ್ರಿಂದ ಎಲ್ಲರೂ ಒಂದೇ ಸರಿ ಆಚೆ ಬಂದ್ರು ಸರ್. ಆಫೀಸರ್ಸ್, ಇವತ್ತು 50 lakh ಟ್ರಾನ್ಸಾಕ್ಷನ್ ಸಿಟಿಲಿ ಎಲ್ಲೆಲ್ಲಿ ನಡೆದಿದ್ಯೋ ನನಗೆ ಗೊತ್ತಾಗಬೇಕು. ಇಮ್ಮಿಡಿಯೇಟ್ಲಿ ಮೂವ್. ಯೆಸ್ ಸರ್. ಕಿಡ್ನಾಪರ್ಗೆ ದುಡ್ಡು ಸಿಕ್ಕಿರೋದ್ರಿಂದ ಆ ಹುಡುಗಿನ ಬಿಡ್ತಾನೆ, ಆದರೆ ಎಲ್ಲಿ ಯಾವಾಗ? ನಿಮ್ ಸೋದರ ಸೊಸೆನ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿದೀವಿ. ನಮ್ಮ ಹುಡುಗಿ ಸೇಫ್ ಸದ್ಯ. ನೀನ್ ನನಗ್ ಮಾಡಿರೋ ಸಹಾಯಕ್ಕೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲೋದಿಲ್ಲ, ಬಾಯ್ ಹೇಳಿ ನನ್ನ ಜವಾಬ್ದಾರಿನ ಮರೆಯಕ್ಕಾಗಲ್ಲ. ಆದಷ್ಟು ಬೇಗ ನಿಮ್ಮ ಅಮೌಂಟ್ನ ನಿಮ್ಗೆ ವಾಪಸ್ ಕೊಡ್ತೀನಿ ನಾನು. ಕೆಲವು ಸಂಬಂಧಗಳು ನಂಬದವ್ರನ್ನ ಹೇಗೆ ಮೋಸ ಮಾಡ್ಬೇಕು ಅಂತ ತಿಳಿಸತ್ತೆ. ಕೆಲವು ಪರಿಚಯ
ನಿಯತ್ತಿಂದ ಹೇಗೆ ಬದುಕಬೇಕು ಅಂತ ತಿಳಿಸತ್ತೆ. ಆದಷ್ಟು ಬೇಗ ಬಂದು ಅಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ನಮ್ಮ ಮಾವ ಬರೋ ಟೈಮ್ ಆಯ್ತು, ನೀವು ಹೊರಟು ಬಿಡಿ. ನಿಮ್ಮಪ್ಪನ ಹಾಗೆ ನಾನು ನಿನ್ನ ಬಿಟ್ಟು ಹೊರಟೋಗ್ತೀನಿ ಅನ್ಕೊಂಡ್ಯಾ? ನಿನ್ನೊಬ್ಬನ್ನೇ ಬಿಟ್ಟು ನಾನು ಎಲ್ಲಿಗೋಗ್ಲಿ ಮಗನೇ? ನಿನ್ನ ಮದುವೆ ನೋಡ್ಬೇಕಲ್ಲ. Cappuccino with extra coffee shot. ನಗರದಲ್ಲಿ ಅಪಹರಣದ ಅಬ್ಬರ. ಖ್ಯಾತ ಉದ್ಯಮಿ ಮಹೇಂದರ್ ವರ್ಮ ಅವರ ಸೋದರ ಸೊಸೆ ಕಿಡ್ನಾಪ್. ಎನ್ಟಿವಿಗೆ ಬಂದಿರೋ ಸುದ್ದಿಯ ಪ್ರಕಾರ ಕಿಡ್ನಾಪರ್ ಹೇಳಿರೋ ಡಿಮಾಂಡ್ಸ್ ನ ಪೂರೈಸಿದ್ರು ಮಹೇಂದರ್ ವರ್ಮ ಅವರ ಸೋದರ ಸೊಸೆಯನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ಕುಟುಂಬದ ಮಧ್ಯೆ ಇನ್ನೂ ಕಲಹ ಗಲಭೆ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಕಿಡ್ನಾಪರ್ ಆ ಹುಡುಗಿನ ಜೀವಂತವಾಗಿ ಬಿಡ್ತಾರಾ ಅಥವಾ ಸಾಯಿಸ್ಬಿಡ್ತಾರಾ ಅನ್ನೋ ಅನುಮಾನ ಎಲ್ಲರಲ್ಲಿದೆ. ಕಿಡ್ನಾಪ್ ಆಗಿರೋ ಮಹೇಂದ್ರ ವರ್ಮ ಅವರ ಸೊಸೆ ಸಂಯುಕ್ತಳ ಫೋಟೋ ಇಲ್ಲಿದೆ. ಹೆಸರು ಸಂಯುಕ್ತ ವರ್ಮ, ಬ್ಲೂ ಜೀನ್ಸ್ ಬ್ಲಾಕ್ ಟೀ ಶರ್ಟ್ ಹಾಕೊಂಡಿರ್ಬೇಕಾದ್ರೆ ಕಿಡ್ನಾಪ್ ಆಗಿದ್ದಾರೆ. ಮಹೇಂದ್ರ ವರ್ಮ ಅವ್ರ ಸೋದರ ಸೊಸೆ ಸಂಯುಕ್ತ ಆದ್ರೆ ಮತ್ತೆ ಆ ಹುಡುಗಿ ಯಾರು? ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಸಂಯುಕ್ತನ ಕಿಡ್ನಾಪ್ ಮಾಡಿರೋದು ಒಬ್ಬ ಪೊಲೀಸ್ ಆಫೀಸರ್. ಹೆಸರು ವಿಜಯ್, ತ್ರೀ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೊದಮೊದಲಿಗೆ ಅವರು ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅಂತ ಸಾಬೀತಾಗಿತ್ತು. ಈಗ ಈ ರೀತಿಯ ಹೀನಾಯವಾದ ಕೃತ್ಯ ಎಸಗಿದ್ದಾರೆಂದು ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವ ಹಾಗಾಗಿದೆ.
ಯಾರು ನೀನು? ಲೇಯ್, ನೀನ್ ಯಾರೋ ನನಗ್ ಗೊತ್ತಿಲ್ಲ. ತಪ್ಪು ಮಾಡಿದ್ಯಾ, ನಾನು ನಿನ್ನ ತಪ್ಪಿಸ್ಕೊಳಕಾಗಲ್ಲ. ನೀನ್ ನನ್ನ ಯಾವಾಗ ಹಿಡಿಬೇಕು ಅಂತ ಆಲೋಚನೆ ಮಾಡೋದ್ ಬಿಟ್ಟು ನೀನ್ ಎಲ್ಲಿಗೆ ಓಡೋಗ್ಬೇಕು ಅನ್ನೋದ್ ಆಲೋಚನೆ ಮಾಡ್ಕೋ. ಪೊಲೀಸ್ ಅವನ್ಗೆ ಹಿಡಿಯೋದ್ ಗೊತ್ತೇ ಹೊರತು ಓಡೋಗೋದ್ ಗೊತ್ತಿಲ್ಲ ಕಣಲೇ. ಸಂಯುಕ್ತ ಸೇಫ್ ಆಗಿರೋವರೆಗೂ ಮಾತ್ರ ನೀನು ಸೇಫ್. ಇಲ್ಲ ಅಂತ ಸೆಕೆಂಡ್ ಥಾಟ್ಗೆ ಹೋದ್ರೆ ನಾನ್ ಮಾಡೋ ಫಸ್ಟ್ ಎನ್ಕೌಂಟರ್ ನೀನೇ ಆಗ್ತೀಯಾ. ಗುಡ್ ಲಕ್. ಸೇಮ್ ಟು ಯು. ಜನಗಳಿಗೆ ಭಯ ಹುಟ್ಟಿಸ್ಬೇಡಿ. ಅವನು ಅರ್ಧ ಗಂಟೆಯಲ್ಲಿ ಕಿಡ್ನಾಪರ್ ನ ಇಟ್ಕೊಂಡ್ರೆ ಟ್ಯಾಲೆಂಟ್ ಅನ್ಕೊಂಡೇ ಆಗ್ಲಿ, ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿಲ್ಲ ರಜಾ. ಸರ್, ಕಿಡ್ನಾಪ್ ಮಾಡಿರೋನ್ಗೆ ಎಷ್ಟು ವರ್ಷ ಶಿಕ್ಷೆ? 6 ವರ್ಷ. ಕಿಡ್ನಾಪ್ ಮಾಡಿಸಿದವನ್ಗೆ 12 ವರ್ಷ. 12 ವರ್ಷ ಅಂದ್ರೆ ಕಂಗ್ರಾಚುಲೇಷನ್ ಸರ್, ನಿಮ್ ರಿಟೈರ್ಮೆಂಟ್ ಫಂಕ್ಷನ್ ಜೈಲಲ್ಲೇ. ಏನ್ ಮಾತಾಡ್ತಿದ್ಯಾ ಶೇಷಾದ್ರಿ? ಇಷ್ಟಕ್ ಮುಂಚೆ ಒಂದ್ಸರಿ ನೀವ್ ಏನ್ ಮಾತಾಡಿದ್ರು ಜ್ಞಾಪಿಸ್ಕೊಳ್ಳಿ. ಆ ಹುಡುಗಿನ ಮಾತ್ರ ಬಿಡ್ಬೇಡ, ನೀನ್ ಹೊಡಿಯ ಒಳದಕ್ಕೆ ಇಡೀ ಕರ್ನಾಟಕ ಅಪ್ಪ ಅಪ್ಪ ಅನ್ಬೇಕು. ಎಸ್ ಸಾರಿ ಹೇಳಿಸ್ಬಿಟ್ಟು ನನ್ನ 2000 ನನ್ಗೆ ವಾಪಸ್ ಕೊಡಿಸ್ತೇನೆ ಅನ್ಕೊಂಡೆ ಆಗ್ಲಿ, ಈ ತರ ಕಿಡ್ನಾಪ್ ಮಾಡ್ತಾನೆ ಅನ್ಕೊಂಡಿಲ್ಲ ಅಯ್ಯ. 3 ಟೌನ್ CI ಉಳಿಸೆ ಉಳಿ ಆವೇಶ ಅಯ್ಯ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಕಿಡ್ನಾಪರ್ ಬಗ್ಗೆ ನಿಮ್ಗೇನ್ ಗೊತ್ತು? ನನಗಿಂತ ಇವ್ರಿಗೆ ಚೆನ್ನಾಗಿ ಗೊತ್ತು ಸರ್, ಯಾಕಂದ್ರೆ ಇಬ್ರು ತುಂಬಾ ಕ್ಲೋಸ್. ಓ, ಅಷ್ಟು ಕ್ಲೋಸಾ ಸರ್? ಜೊತೆಲಿ ಕೆಲಸ ಮಾಡ್ಬೇಕಂದ್ರೆ ಅಷ್ಟಾದ್ರೂ ಕ್ಲೋಸ್ ಇರ್ಬೇಕಲ್ಲ ಸರ್. ಅಂದ್ರೆ ಕಿಡ್ನಾಪ್ ಬಗ್ಗೆ ನಿನಗೆ ಮುಂಚೆನೆ ಗೊತ್ತಿತ್ತ? ಕನ್ಫರ್ಮ್. ನಿಮ್ ರಿಟೈರ್ಮೆಂಟ್ ಫಂಕ್ಷನ್ ಜೈಲಲ್ಲೇ ಕೇಳ್ತಾ ಇರೋದು ನಿನ್ನೆ ಸರ್. ಆ 50 ಲಕ್ಷ ಏನ್ ಮಾಡ್ದೆ? ಯಾವ 50 ಲಕ್ಷ ಸರ್? ಕಿಡ್ನಾಪ್ ಮಾಡಿದ್ದು 50 ಲಕ್ಷಕ್ಕೋಸ್ಕರ ತಾನೆ? 50 ಲಕ್ಷನ ಅಂದ್ರೆ ಅವ್ನು ಕಿಡ್ನಾಪ್ ಮಾಡಿದ ದುಡ್ಡುಗೋಸ್ಕರ? ನನ್ಗೋಸ್ಕರ ಅಲ್ಲ. ನಂಗೊತ್ತು ಸರ್, ನೀವು ತಪ್ಪು ಮಾಡಲ್ಲ ಅಂತ. ಸರ್ತಿಗೊಮ್ಮೆ ಪಾರ್ಟಿ ಚೇಂಜ್ ಮಾಡೋ ನಾಯಕ ನೋಡಿದ್ದೀನಾಗ್ಲಿ, ಗಂಟೆಗೊಂದ್ಸರಿ ಪಾರ್ಟಿ ಚೇಂಜ್ ಮಾಡೋ ಬಡ್ಡಿ ಮಗನ ಯಾವತ್ತೂ ನೋಡಿರ್ಲಿಲ್ಲ. ಹಲೋ, ಏನ್ ಯೋಚನೆ ಮಾಡ್ತಿದ್ಯಾ? ಅದೇ ಸರ್, ಅಷ್ಟು ದುಡ್ಡಿರೋ ಹುಡುಗಿ ಕಾಫಿ ಶಾಪ್ ಅಲ್ಲಿ ಯಾಕೆ ಕೆಲಸ ಮಾಡ್ತಾಳೆ ಅಂತ. ವಾಟ್? ಕಾಫಿ ಶಾಪ್ ಅಲ್ಲಿ ಯಾಕೆ ಕೆಲಸ ಮಾಡ್ತಿದ್ಲು ಅಂತ. ಹೊಸ ಸಿಮ್ ಇದೆ ಸರ್, ಏನಾದರೂ ಆಗತ್ತೆ ಇದ್ರೆ ಕಾಲ್ ಮಾಡಿ ಸರ್. ಹಾಸ್ಪಿಟ್ಲಿಗೆ ಕಟ್ಟಿರೋ 50 ಲಕ್ಷದ ಬಗ್ಗೆ ಸ್ಪೆಷಲ್ ಆಫೀಸರಿಗೆ ಗೊತ್ತಾಗೋಗ್ಬಿಟ್ಟಿದೆ ಸರ್. ಡಿಪಾರ್ಟ್ಮೆಂಟಿಂದ ನಿಮ್ಮನ್ನು ಸಸ್ಪೆಂಡ್ ಮಾಡಿದ್ದಾರೆ, ಅರೆಸ್ಟ್ ವಾರಂಟ್ ಕೂಡ ಇಶ್ಯೂ ಆಗಿದೆ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಡಿಪಾರ್ಟ್ಮೆಂಟ್ ಇವತ್ತು ನಿಮ್ಮನ್ನ ದೋಷಿಯಾಗಿ ನೋಡ್ತಿದೆ. ಏನು ಸರ್ ಇದು? ದಿಗ್ಬಂಧನ. ಪ್ರತ್ಯರ್ಥಿನ ಎದುರಾಕೊಳ್ಳಕ್ಕೆ ಧೈರ್ಯ ಇಲ್ಲದಿದ್ದಾಗ ಶತ್ರು ಉಪಯೋಗಿಸೋ ಆಯುಧ. ನಿಮಗ್ಯಾವ ಶತ್ರು ಇರ್ತಾರೆ ಸರ್? ನಿಯತ್ತಿಂದ ಬದುಕೋನ್ಗೆ ನೆರಳು ಕೂಡ ಶತ್ರುನೇ. ಶತ್ರು ಯಾವಾಗ ಯಾವ ರೂಪದಲ್ಲಿ ಬರ್ತಾರಂತ ಊಹಿಸೋಕ್ಕಾಗಲ್ಲ. ನನ್ನ ಲೈಫಲ್ಲಿ ಹುಡುಗಿ ರೂಪದಲ್ಲಿ ಬಂದಿದ್ದಾಳೆ. ಥ್ಯಾಂಕ್ಸ್ ರೀ. ಇಷ್ಟಕ್ಕೆ ಆ ಹುಡುಗಿ ಯಾರು ಸರ್? ಗೊತ್ತಿಲ್ಲ, ಆದರೆ ಅದೇ ಹುಡುಗಿನ ಅಡ್ಡ ಇಟ್ಕೊಂಡು ನನ್ನ ಟ್ರ್ಯಾಪ್ ಮಾಡಿದ್ದಾನೆ. ನಾನು ಆ ಹುಡುಗಿನ ಕಾಪಾಡಿದ್ದು ನಿಜ, ಆದರೆ ಆ ಹುಡುಗಿ ಶ್ರೀರಾಮ್ಗೋಸ್ಕರ ಬಂದಿದ್ದು ಸುಳ್ಳು. ಆ ಹುಡುಗಿನ ನನ್ನ ಮನೆ ಕರ್ಕೊಂಡು ಹೋಗಿದ್ದು ನಿಜ, ಆದರೆ ಆ ಹುಡುಗಿ ಮಹೇಂದ್ರ ವರ್ಮ ಅವ್ರ ಸೋದರ ಸೊಸೆ ಅಂತ ಹೇಳಿದ್ದು ಸುಳ್ಳು. ನಾನು ಕಿಡ್ನಾಪ್ ಪ್ಲಾನ್ ಮಾಡಿದ್ದು ನಿಜ, ಆದರೆ ಸಂಯುಕ್ತನ ಕಿಡ್ನಾಪ್ ಮಾಡಿದ್ದೀನಿ ಅನ್ನೋದು ಸುಳ್ಳು. ಈಗ ಇದೇ ಸುಳ್ಳು ನಾನು ನಿಜ ಮಾಡಬೇಕು ಅನ್ಕೋತಿದ್ದಾನೆ. ಇಟ್ಸ್ ಎ ಪ್ರೀ ಪ್ಲಾನ್ ಕಿಡ್ನಾಪ್.
ಇಷ್ಟು ಪ್ಲ್ಯಾನ್ಡ್ ಆಗಿ ನಿಮ್ಮನ್ನ ಟ್ರ್ಯಾಪ್ ಮಾಡೋ ಅವಶ್ಯಕತೆ ಯಾರಿಗಿದೆ ಸರ್? ಅದನ್ನ ತಿಳ್ಕೋಬೇಕು ಅಂದ್ರೆ ಹುಡುಗಿ ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು. ಅದ್ರ ಜೊತೆಗೆ ನನಗೆ ಕಾಲ್ ಮಾಡಿರೋ ಪ್ರೈವೇಟ್ ನಂಬರ್ ಯಾರ್ದು ಅಂತ ತಿಳ್ಕೋಬೇಕು. ನಮ್ ಕಂಟ್ರೋಲ್ ರೂಮ್ಗೆ ಹೋದ್ರೆ ಆ ಪ್ರೈವೇಟ್ ನಂಬರ್ ಯಾರ್ದು ಅಂತ ತಿಳ್ಕೋಬಹುದು. ಆದ್ರೆ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹೆಂಗ್ ತಿಳ್ಕೊಳ್ಳೋದು? ಯಾರು ನೋಡ್ದಿದ್ಯಾ ಗೊತ್ತಾ? ಜಾಲಾಲ್ ಪೇಟೆ ಜ್ಯೋತಿಯನ್ನು ನೋಡ್ದಿದ್ಯಾ? ಜಾಲಾಲ್ ಪೇಟ್ ಜ್ಯೋತಿ ಅವನ್ನ ಹಿಡ್ಕೊಂಡ್ರೆ ಆ ಹುಡುಗಿ ಯಾರು ಅಂತ ಗೊತ್ತಾಗುತ್ತೆ. ಆ ಹುಡುಗಿ ನನ್ನ ಹತ್ರ ಇಷ್ಟು ದೊಡ್ಡ ನಾಟಕ ಆಡಿದಾಳೆ ಅಂದ್ಮೇಲೆ ಅವನ ಆ ಹುಡುಗಿ ಹಿಂದೆ ಬಿದ್ದಿದ್ದು ನಾಟಕನೇ ಅನ್ಸುತ್ತೆ ನನಗೆ. ಏನ್ ಸರ್ ಸೈಲೆಂಟ್ ಆಗಿದ್ದೀರಾ? ನಮ್ ಸಂಯುಕ್ತ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನಿಮಗ್ ಗೊತ್ತಾಗ್ಬೇಕಾಗಿರೋದ್ಕಿಂತ ಹೆಚ್ಚಾಗಿ ನಮಗ್ ತಿಳಿಬೇಕಾಗಿರೋದೇ ಜಾಸ್ತಿ ಇದೆ. ಸಿಇಒ ಆಗಿ ಚಾರ್ಜ್ ತಗೋಬೇಕಾಗಿರೋ ಸಂಯುಕ್ತ ಕಾಫಿ ಶಾಪ್ ಅಲ್ಲಿ ಕೆಲಸ ಮಾಡೋದು ಅಂದ್ರೆ ಏನು? ಏನಮ್ಮ ಸಂಯುಕ್ತ, ನೀನ್ ಅನ್ಕೊಂಡ ಹಾಗೆ ಫಾರಿನ್ ಅಲ್ಲಿ ಎಂಎಸ್ ಮುಗಿಸಿದೀಯ, ಮತ್ತೆ ಸಿಇಒ ಆಗಿ ಯಾವಾಗ ಚಾರ್ಜ್ ತಗೊಳ್ತೀಯಾ? ಸಿಇಒ ಆಗಿ ಚಾರ್ಜ್ ತಗೋಬೇಕು ಅಂದ್ರೆ ಗ್ರೌಂಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಗ್ರೌಂಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾದ್ರೂ ಎಂಪ್ಲಾಯ್ ಆಗಿ ಜಾಯ್ನ್ ಆಗಿ ಎಂಪ್ಲಾಯ್ ಆಗಿ ಮಾಡೋ ಅವಶ್ಯಕತೆ ನಿನ್ಗೇನಿದ್ಯಮ್ಮ? ಅವಶ್ಯಕತೆ ಅಂತಲ್ಲ ಅತ್ತೆ, ಅನುಭವಕ್ಕೋಸ್ಕರ. ಕಷ್ಟ ಏನು ಅಂತ ಗೊತ್ತಾಗ್ಬೇಕಲ್ಲ. ದಟ್ಸ್ ಕರೆಕ್ಟ್. ಇವ್ರೇನ್ ಮಾತಾಡ್ತಿದ್ದಾರೆ ನೀನಾದ್ರೂ ಹೇಳಪ್ಪ. ನಾವು ವಾರಸ್ತಾರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅವಳು ತನ್ನ ವ್ಯಕ್ತಿತ್ವದ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಸಂಯುಕ್ತ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಂದ್ರೆ ನೀವು ಹೇಳದೇ ಇದ್ರೆ ಸಂಯುಕ್ತ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಆದ್ರೆ ಕಿಡ್ನಾಪರ್ 50 ಲಕ್ಷ ಬೇಕು ಅಂತ ಡೈರೆಕ್ಟ್ ಆಗಿ ನಿಮಗೆ ಫೋನ್ ಮಾಡಿದ್ದಾನೆ. ಎಲ್ಲೋ ಲಿಂಕ್ ಮಿಸ್ ಆಗ್ತಾ ಇದೆ. ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಬೇರೆ ಏನೋ ನಡೀತಾ ಇದೆ. ಯಾರೋ ಬ್ಯಾಂಡ್ ಬ್ಯಾಜ ನಿಲ್ಸಿದ್ದು ಕರೆಕ್ಟ್ ಟೈಮಿಗೆ ಬಂದಿದ್ಯಾ ಕಣ? ಅಣ್ಣ ನಿನ್ಗೋಸ್ಕರ ವೇಟಿಂಗು ಅಲ್ವಾ? ನಾನ್ ಯಾವಾಗ ಹೇಳ್ದೆ? ಇನ್ನ ಯಾಕೆ ಭಯ ಪಡ್ತೀಯ ಅಣ್ಣ? ಅವ್ನ್ ಬಂದಿರೋದು ನಿನ್ನ ಏರಿಯಾಗೆ. ಅವ್ನ್ ಪಂಚ್ ಪವರ್ ನಿನ್ ಗೊತ್ತಿಲ್ವೋ? ಅವ್ನ್ ಪಂಚ್ ಪವರ್ಗಿನ ನಮ್ ರೌಡಿ ಪವರ್ ಜಾಸ್ತಿ ಅಣ್ಣ. ಒಂದು ಸಾರಿ ನಮ್ಮವ್ರನ್ನ ನೋಡೋಣ. ನೀನ್ ಹೂ ಅಂದ್ರೆ ಊದ್ ಬಿಡ್ತಾರಣ. ಎತ್ತರ ಅವನ ನೋಡ್ತಿದ್ದಾರೆ ಅನ್ಕೊಂಡೆ. ಕೆಲ್ಸಕ್ ಬರ್ದವ್ರು ಅಂತ ಗೊತ್ತಿರ್ಲಿಲ್ಲ ಅಣ್ಣ. ಫಸ್ಟ್ ಟೈಮ್ ಮದ್ವೆ ಮಾಡ್ಕೋತಿದ್ದೀನಿ ಸರ್. ನನ್ನ ಬಿಟ್ಬಿಡಿ ಸರ್. ಮದ್ವೆ ಯಾರು ಸಾವಿರ ಸಲ ಮಾಡ್ಕೊಳ್ಳಲ್ಲ ಕಣೋ. ಅವತ್ತ ಹುಡುಗಿಯಿಂದ ಬಿದ್ದಿದ್ರಲ್ಲ ಅವಳಿಗೂ ನಿಮ್ಗೂ ಏನ್ ಸಂಬಂಧ? ಆ ಹುಡುಗಿನ ಚಡ ತೀರ್ತ ಸರ್. ಅವತ್ತ ಅವಳ ಹಿಂದೆ ಬಿದ್ದಂಗ ನಾಟಕ ಆಡಿದ್ರೆ 50,000 ಕೊಡ್ತೀನಂತಲ್ಲ ಸರ್. 50,000? ನಮ್ಮ ಹತ್ರ 10,000 ಅಂದಲ್ಲೋ. ಮುಹೂರ್ತಕ್ ಟೈಮ್ ಆಗ್ತಿದೆ, ಈಗ ಲೆಕ್ಕ ಎಲ್ಲ ಬೇಕಾ? ದುಡ್ಡಿಗೆ ಆಸೆ ಪಟ್ಟೆ ಆಗ್ಲಿ, ನೀವು ಇಷ್ಟು ಸರಿ ಹೊಡಿತೀರಿ ಅಂತ ಗೊತ್ತಿದ್ರೆ ನಾನು ಒಪ್ಕೊಳ್ತಾನೆ ಇರಲಿಲ್ಲ ಸರ್. ಆ ಹುಡುಗಿನ ಎಲ್ಲಿ ಮೀಟ್ ಮಾಡಿದೆ? ಪನೋರಮಾ ಹಿಲ್ಸ್ ಫ್ಲಾಟ್ ನಂಬರ್ 303 ಮೀಟ್ ಮಾಡಿದ್ದೆ ಸರ್. ನಿಮ್ಮಿಬ್ಬರಿಗೂ ಕಾಮನ್ ಫ್ರೆಂಡ್ಸ್ ಯಾರಾದ್ರು ವೇಣು ಅಂತ ಪನೋರಮಾ ಹಿಲ್ಸ್ ಅಲ್ಲಿ ಇರ್ತಾರ ಅವರು? ಸರ್ ನಿಮ್ ದಂಬಿರಿ ಲೇ ಎಸಿ ರೂಮಲ್ಲಿ ಕೂತಿನವನು ಈ ತರ ರೋಡ್ ಮೇಲೆ ತಿನ್ನಂಗ್ ಮಾಡ್ಬಿಟ್ನಲ್ಲ. ಅಮ್ಮ ಸಿನಿಮಾ ಇಂಡಸ್ಟ್ರಿಗೆ ಕಾಸ್ಟಿಂಗ್ ಕೌಚ್ ಅಂಟ್ಕೊಂಡಂಗೆ ಈ ಸ್ಪೆಷಲ್ ಆಫೀಸರ್ ನನಗೆ ಅನ್ಕೊಂಡ್ಬಿಟ್ಟನಲ್ಲಪ್ಪ. ಸರ್ ಎಲ್ಲರೂ ಅಲರ್ಟ್ ಆಗಿದ್ದೀವಿ ಸರ್. ಅವ್ನು ಕಾಣಿಸಿದ ತಕ್ಷಣನೇ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಸರ್. ಸರ್ ಲೇ ಇವನು ಕೊಡೋ ಟಾರ್ಚರ್ಗೆ ನನಗೆ ಪ್ರತಿಯೊಬ್ಬರು ವಿಜಯ್ ತರ ಕಾಣಿಸ್ತಿದ್ದಾನು ಸರ್. ನನಗೂ ಹಂಗೆ ಕಾಣಿಸ್ತಿದ್ದಾನ ಸರ್. ಹಾಗಾದ್ರೆ ಅವನೇ ಆಗಿರ್ತಾನೆ, ನಡಿ ಚೆಕ್ ಮಾಡೋಣ. ಓಡಿ
ಸ್ಪೆಷಲ್ ಆಫೀಸರ್ ಫೋನ್ ಮಾಡಂತೀರಾ? ನೋ, ಬೇಟೆ ಆಡೋದೊಬ್ನು ಹಿಡ್ಕೊಂಡು ತಿನ್ನೋದೊಬ್ನ. ಹಲೋ ಟಿವಿ ನೈನ್, ನಿಮಗೊಂದು ಸೆನ್ಸೇಷನಲ್ ಬ್ರೇಕಿಂಗ್ ನ್ಯೂಸ್. ಕಿಡ್ನಾಪರ್ ವಿಜಯನ ಅರೆಸ್ಟ್ ಮಾಡಿದ. ಸರ್ಕಲ್ ಇನ್ಸ್ಪೆಕ್ಟರ್ ಹುಣ್ಸವಳಿ ಆವೇಶಯ್ಯ. ಇದೇ ಮ್ಯಾಟರ್ ಎಲ್ಲ ಚಾನೆಲ್ಗಳಿಗೆ ಹೇಳು. ಇಷ್ಟು ಆವೇಶ ಬೇಕು ಅಂತೀರ? ಇಷ್ಟು ದಿನ ಆವೇಶ ಬರೀ ನನ್ನ ಹೆಸರಲ್ಲಿ ನೋಡಿದ್ಯಾ, ಈಗ ನನ್ನ ಸ್ಪೀಡಲ್ಲೂ ನೋಡಿದ್ಯಾ? ಇಲ್ಲಿ ಶ್ರೀರಾಮ್ ಫ್ರೆಂಡ್ ವೇಣು. ಶ್ರೀರಾಮು ವೇಣು ಅಂತ ಹೆಸರಿರೋರು ಇಲ್ಲಿ ಯಾರೂ ಇಲ್ಲ ಸರ್. ಮೊನ್ನೆ ಇದೇ ಫ್ಲೈಟಲ್ಲಿ ಮೀಟ್ ಮಾಡ್ದೆ. ಮೊನ್ನೆ ಅಂತ ಇದ್ದೀರಾ ಸರ್? ನಾವು ಒಂದು ವಾರದಿಂದ ಊರಲ್ಲೇ ಇರಲಿಲ್ಲ, ಇವತ್ತೇ ಬಂದಿದ್ದು ನಾವು. ನೀವೇನು ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಈಗ ನೀನ್ ತಪ್ಸ್ಕೊಂಡ್ರೆ ಬುದ್ಧಿ ಉಪಯೋಗಿಸಿ ತಪ್ಸ್ಕೊಂಡಿ ಅಂತ ನಿನಗ್ ಪಬ್ಲಿಸಿಟಿ, ಬಿಡದೆ ಹೋದ್ರೆ ಕಷ್ಟಪಟ್ಟು ಹಿಡ್ದಿದ್ದೀನಿ ಅಂತ ನನಗ್ ಪಬ್ಲಿಸಿಟಿ. ಪ್ಲೀಸ್ ಸರ್, ನನ್ನ ನಂಬಿ. ನನ್ನ ಹತ್ರ ಕತೆಗಳು ಬೇಡ ರಾಜ, ಬಾ. ಪ್ಲೀಸ್ ಸರ್, ನಾನು ಯಾವ ತಪ್ಪು ಮಾಡಿಲ್ಲ. ನಾನು ಹೇಳೋದ್ ಕೇಳಿ ಸರ್, ಒಂದ್ಸಲ ಹೇಳೋದ್ ಕೇಳಿ. ನಾನ್ ಕೇಳಲ್ಲ ಅಂತ ಹೇಳಿದ್ರೆ ತಾನೇ ನನಗೇನ್ ಕೇಳ್ತಾ ಇಲ್ಲ. ಗಂಜ್ ಕೆಳಕ್ ಬಿಸಾಕಿ. ನನ್ನ ಮಕ್ಕಳ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾವನೆ, ಅಷ್ಟೊತ್ತು ಯೋಚಿಸ್ತೀರಲ್ಲೋ, ಆರ್ಡರ್ ಮಾಡ್ತಾವನೆ, ಬಿಸಾಕ್ರೋ. ಸೊ ಲಾಕ್ ಓಪನ್ ಮಾಡಿ ಸರ್. ಸರ್, ನಿಮ್ ಗನ್ನಲ್ಲಿ ಬುಲೆಟ್ ಲೋಡ್ ಮಾಡೋದ್ ಮರ್ತೋಗ್ಬಿಟ್ಟಿದ್ದೀನಿ ಸರ್. ಅಮ್ಮ, ಲೈಫಲ್ಲಿ ಫಸ್ಟ್ ಟೈಮ್ ಒಂದ್ ಒಳ್ಳೆ ಕೆಲಸ ಮಾಡಿದ್ಯೋ. ಇನ್ನು ನಿನ್ನ ತಪ್ಸೋದಕ್ಕೆ ಆ ದೇವರಿಂದನೂ ಸಾಧ್ಯ ಇಲ್ಲ ರಾಜ. ಅಷ್ಟಕ್ಕೆಲ್ಲ ದೇವ್ರಿ ಯಾಕೆ ಸರ್? ನೀವ್ ಲಾಕ್ ಓಪನ್ ಮಾಡ್ತೀರಲ್ಲ. ನಾನಾ? ಹೆಂಗೆ? ಹೀಗೆ ರಾಜ, ರಾಜ, ಅಯ್ಯಯ್ಯ ಅಯ್ಯಯ್ಯ, ಇಳಿಬೇಕಂದ್ರೆ ಸ್ಟೆಪ್ಸ್ ಈ ಕಡೆ ರಾಜ. ಹೆಂಗೂ ಇಳಿಬೋದು? ಹಂಗಲ್ಲ ಹಂಗಲ್ಲ, ಅಯ್ಯಯ್ಯಪ್ಪ ಏನ್ ಜಂಪ್ ಮಾಡ್ತೀಯ ಏನ್ ಕತೆ? ಸತ್ತು ಬದುಕಾಯ್ತು. ಹೆಂಗಾದ್ರೂ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಇವಾಗ. ಏನೋ ಸೆನ್ಸೇಷನಲ್ ನ್ಯೂಸ್ ಅಂದ್ರಿ. ವಿಧಿ ನಿರ್ವಹಣೆಯಲ್ಲಿ ತೀವ್ರವಾಗಿ ಗಾಯಗೊಂಡ ಸಿಐ ಆವೇಶಯ್ಯ. ಪರಾಮರ್ಶೆ ನೀಡಿದ ಕಮಿಷನರ್. ಸಾಹಸಕ್ಕೆ ಬೆರಗಾದ ಸಿಎಂ. ಇದ್ರಲ್ಲಿ ಸೆನ್ಸೇಷನ್ ಏನಿದೆ ಸರ್? ಮತ್ತಿನ್ ಯಾವ್ದ್ರಲ್ಲಿ ಐತೆ ತೋರಿಸಿ. ಪ್ರಾಣದ ಮೇಲೆ ಆಸೆಯಿಂದ ಕಿಡ್ನಾಪರ್ಸ್ ನ ಬಿಟ್ಟ ಎಸ್ಐ ಆವೇಶಯ್ಯ ಕಿಡ್ನಾಪರ್ ಜೊತೆ ಶಾಮೀಲ್ ಆಗಿದಾರಾ ಇಲ್ಲ ಮಾರ್ಕೊಂಬಿಟ್ರ? ಯಾವ್ದು ನಿಜ ನೋಡ್ತಾನೆ ರೀ. ಬ್ರೇಕ್ ಇಲ್ದಿರೋ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಅಭಿಮಾನದ ಎನ್ ಟಿವಿಯಲ್ಲಿ. ಇದು ನ್ಯೂಸ್ ಅಂದ್ರೆ ಅಮ್ಮ. ನಮಸ್ತೆ ಸರ್. ಹಲೋ ಸರ್, ನಿಮಗೆ ಫೋನ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ದ ಬೇರೆ ಯಾರು ಅಲ್ಲ, ನೀವು ಫಾರ್ಮ್ ಹೌಸ್ ಅಲ್ಲಿ ಅರೆಸ್ಟ್ ಮಾಡಿದ್ದ ಅಜಯ್. ನಾಲ್ಕು ದಿನ ಮುಂಚೆ ಬೇಲಲ್ಲಿ ರಿಲೀಸ್ ಆಗಿದ್ದಾನೆ ಸರ್. ಅಟ್ ಪ್ರೆಸೆಂಟ್ ಅವ್ನ ಲೊಕೇಶನ್ ಸನ್ರೈಸ್ ಗಾಲ್ಫ್ ಕ್ಲಬ್ ತೋರಿಸ್ತಿದ್ದು ಸರ್. ಹಿಡ್ಕೋತಾರೆ ಅಂತ ಭಯ ಪಟ್ಟು ಓಡೋಗೋ ಹೇಳಿ ಅಲ್ಲ ಕಣೋ, ಅಟ್ಟಾಡಿಸ್ಕೊಂಡು ಭಯ ಪಡಿಸೋ ಪೊಲೀಸ್. Oh, my God.
ವಿಷಯಕ್ಕೆ ಬಂದ್ರೆ ಸುಮ್ಮನಿರಲ್ಲ ಅಂತದ್ರಲ್ಲಿ ನನ್ನ ಪ್ರೀತಿ ವಿಷಯಕ್ಕೆ ಬಂದ್ರೆ ಹೇಗೆ ಸುಮ್ಮನಿರ್ತೀರೋ ಹೇಳು ಹೇಳು. ಸಂಯುಕ್ತ ಇಲ್ಲಿ ನೀನ್ ಕಿಡ್ನಾಪ್ ಮಾಡಿ ನನ್ನ ಕೇಳ್ತೀಯ? ನಾನು ಕಿಡ್ನಾಪ್ ಮಾಡೋದೇನೋ? ನನಗೆ ಫೋನ್ ಮಾಡಿ ವಾರ್ನಿಂಗ್ ಕೊಟ್ಟಿ ನೀನ್ ಹೇಳ್ವೇನೋ? ಹೌದು, ನಿನ್ ಮೇಲೆ ಕೋಪಕ್ಕೆ ನಿನ್ನ ಸಾಯಿಸೋಣ ಅಂತ ಕಾಫಿ ಶಾಪ್ ಬಂದೆ. ಆಗ್ಲೇ ಬ್ರೇಕಿಂಗ್ ನ್ಯೂಸ್ ನೋಡಿದೆ, ನನ್ನ ಜೈಲಿಗೆ ಕಳ್ಸಿರೋ ನೀನು ಜೈಲಿಗೆ ಹೋಗ್ತೀಯ ಅನ್ನೋ ಸಂತೋಷದಲ್ಲಿ ಕಾಲ್ ಮಾಡಿದೆ. ಆಗ್ಲಿ, ನನಗೂ ಈ ಕಿಡ್ನಾಪ್ಗೂ ಏನು ಸಂಬಂಧ ಇಲ್ಲ. ಸಿಲ್ವರ್ ಬೀಚ್ ರೋಡ್ ನ ಪಕ್ಕ ಒಬ್ಬ ಮಹಿಳೆಯ ಡೆಡ್ ಬಾಡಿ ಸಿಕ್ಕಿದೆ. ಇದೇ ರೋಡ್ ನ ಗೀತಾ ಬಸ್ ಸ್ಟಾಪ್ ಅಲ್ಲಿ ಕಿಡ್ನಾಪರ್ ಸಂಯುಕ್ತ ವರ್ಮಾನ ಬಿಡ್ತೀವಿ ಅಂತ ಹೇಳಿದ್ರು. ಪ್ರಶ್ನೆ ಏನು ಅಂತಂದ್ರೆ, ಈಗ ಶವ ಸಂಯುಕ್ತ ವರ್ಮಾ ಅವ್ರದ ಅಲ್ವಾ ಅನ್ನೋದು. ಬಾಡಿ ನೀಗ್ತಾನೆ ಹೊರಗೆ ತೆಗ್ದಿದ್ದಾರೆ, ಯಾರು ಅಂತ ಐಡೆಂಟಿಫೈ ಮಾಡಬೇಕು. ಆಫೀಸರ್, ಆ ಬಾಡಿ ಸಂಯುಕ್ತ ಅಲ್ಲ ಅಲ್ವಾ? ಬಾಡಿ ನೋಡಿ ನೀವೇ ಹೇಳಬೇಕು, ಬನ್ನಿ ಸರ್. ನಮ್ ಸಂಯುಕ್ತ ಅಲ್ಲ ಇವಳು. ಕೆಲವು ಸಂಬಂಧಗಳು ನಂಬಿದವ್ರನ್ನ ಹೇಗೆ ಮೋಸ ಮಾಡ್ಬೇಕು ಅಂತ ತಿಳಿಸತ್ತೆ. ಕೆಲವು ಪರಿಚಯ ನಿಯತ್ತಿಂದ ಹೇಗ್ ಬದುಕಬೇಕು ಅಂತ ತಿಳಿಸತ್ತೆ. ಆಕ್ಚುಲಿ ನಮ್ಮಿಂದ ಏನ್ ತಪ್ಪಾಯ್ತೋ ನಮಗ್ ಗೊತ್ತಿಲ್ಲ. ಕಿಡ್ನಾಪರ್ ಕೇಳಿದಷ್ಟು ದುಡ್ಡು ಕೊಟ್ವಿ, ಆದ್ರೂ ನಮ್ ಸಂಯುಕ್ತನ ಬಿಟ್ಟಿಲ್ಲ. ನಮಗೆ ನಮ್ ಸಂಯುಕ್ತ ಸೇಫ್ ಆಗ್ಬೇಕು. ಸಂಯುಕ್ತನ ಹುಡುಕೊಟ್ಟವ್ರಿಗೆ ನಾವು 10 ಕೋಟಿ ಕೊಡ್ತೀವಿ. ವಿಜಯ್, ಈ ಆಫರ್ ನಿನಗೂ ಕೂಡ. ನಿನ್ ಮೇಲೆ ಕೇಸ್ ಇಲ್ದೇವ್ರು ಹಾಗೆ ಮಾಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಆ ಹುಡುಗಿ ಡೀಟೇಲ್ಸ್ ಎಲ್ಲ ನನಗೆ ಬೇಕು. ರೆಡ್ ಕ್ಯಾಬ್ ಗೈ, ಐ ಜಸ್ಟ್ ಸಾ ಹಿಮ್ ರೈಟ್ ನೌ. ಏಯ್ ಏಯ್, ನಿಂತ್ಕೋ. ಕರೀತಾರದ್ ನಿನ್ನೆ ವಿಜಯ್. ಸ್ಟಾಪ್ ವಿಜಯ್, ವಿಜಯ್ ಸ್ಟಾಪ್.
ಏನ್ ನಡೀತಾ ಇದೆ ವಿಜಯ್? ಈ ಪೊಲೀಸ್ ಏನು, ಕಿಡ್ನಾಪ್ ಏನು? ಅದರಲ್ಲೂ ನೀನ್ ಲವ್ ಮಾಡೋ ಸಂಯುಕ್ತಾನೇ ನೀನೇ ಕಿಡ್ನಾಪ್ ಮಾಡೋದು ಅಂದ್ರೇನು? ಸಂಯುಕ್ತನ ನಾನ್ ಲವ್ ಮಾಡ್ತಿದ್ದೀನ, ಸಂಯುಕ್ತಕ್ಕೆ ಮದ್ವೆ ಫಿಕ್ಸ್ ಆಗಿದೆ ಅಂತ ನೀನೇಲ್ವಾ ಹೇಳಿದ್ದು? ನಿನ್ ಸಂಯುಕ್ತನ ಲವ್ ಮಾಡೋದನ್ನ ಪ್ರೂವ್ ಮಾಡೋಕೋಸ್ಕರ ನಾನ್ ಹಾಗೆ ಹೇಳ್ದೆ. ಪ್ರೂವ್ ಮಾಡ್ಕೊಳಕ? ಸಂಯುಕ್ತಂಗೆ ಗೊತ್ತಿಲ್ದೇನೆ ನಿನ್ ಮೇಲೆ ಲವ್ ಆಗೋ ಟೈಮಲ್ಲಿ. ಮೇಡಮ್ ಮೇಡಮ್ ಒಂದ್ ನಿಮಿಷ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ನೀವು ಚೆನ್ನಾಗಿದ್ದೀರಾ? ನಿಮ್ ಬಗ್ಗೆ ಯೋಚಿಸ್ತಿದ್ದೆ, ನೀವೇ ಕಾಣಿಸಿದ್ರಿ. ನನ್ ಬಗ್ಗೆನ? ಏನಕ್ಕೆ? ಇವತ್ತು ರಾಖಿ ಹಬ್ಬ ಮೇಡಮ್, ರಾಖಿ ಕಟ್ಟಿರಾ ಅಂತ. ಅಮ್ಮ ಹೇಗಿದ್ದಾರೆ? ಸಾರಿ ಮೇಡಮ್, ನಾನು ಅವತ್ತು ನಿಮಗೆ ಸುಳ್ಳು ಹೇಳಿದೆ, ಆದರೆ ಆ ಸುಳ್ಳೇ ನನ್ನ ಜೀವನನ ಬದಲಾಯಿಸ್ಬಿಡ್ತು. ನೀವು ಕೊಟ್ಟಿರೋ 2000 ನನ್ನ ಎಣ್ಣೆ ಹೊಡಿತಿರ್ಬೇಕಾದ್ರೆ ಎಸ್ ಐ ವಿಜಯ್ ಅವ್ರು ಬಂದು ಅನ್ನಕ್ಕೋಸ್ಕರ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ, ಆದರೆ ಸುಳ್ಳುಗೋಸ್ಕರ ಅಮ್ಮನ್ನ ಬಳಸ್ಬಾರ್ದು ಅಂತ ಹೇಳಿ ಈ ಅಂಗಡಿ ಇಡ್ಸಿದ್ರು. ಅಮ್ಮ ಒಂದು ನಿಮಿಷ ಇಲ್ವಾ? ಅಮ್ಮ ನಾನು ಹೇಳ್ತಿರ್ತೀನಲ್ಲ ಈ ಮೇಡಮ್ನ. ನಮಸ್ಕಾರ ಅಮ್ಮ. ನಮಸ್ಕಾರ. ನಿಮ್ಮ ದಯೆಯಿಂದ, ನಿಮ್ಮ ಎಸ್ ಐ ದಯೆಯಿಂದ ನನ್ನ ಮಗ ಕಳ್ತಾನ ಎಲ್ಲ ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು. ನಿಮ್ಮ ಹೆಲ್ಮೆಟ್ ಶಾಪ್ ಐಡಿಯಾ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಆಗಲ್ಲ, ಈ ರೀತಿ ಸ್ಮೂತ್ ಆಗಿ ಇಟ್ಕೊಂಡು ಈಗ ಬಾಯ್ ಓಪನ್ ಮಾಡಿ. ನನ್ ಚಿಕ್ಕಳಿರ್ಬೇಕಾದ್ರೆ ನಮ್ ತಾತ ಕೂಡ ಹೀಗೆ ಮುದ್ ಮುದ್ದಾಗಿ ತಿನ್ನಿಸ್ತಾ ಇದ್ರು. ಆ ಕ್ಷಣ ನಾನು ಹೀಗೆ ಪ್ರಿನ್ಸೆಸ್ ತರ ಫೀಲ್ ಆಗ್ತಿದ್ದೆ. ಕಂಗ್ರಾಟ್ಸ್. ಯಾಕೆ ಮತ್ತೆ ಪ್ರಿನ್ಸೆಸ್ ಆಗಿ ಫೀಲ್ ಆಗಿದ್ದಕ್ಕೆ? ತಗೊಳ್ಳಿ ತಗೊಳ್ಳಿ ಅಮ್ಮ. ಥ್ಯಾಂಕ್ಸ್ ಮೇಡಮ್. ಕಾಫಿ ತುಂಬಾ ಚೆನ್ನಾಗಿದೆ, ನೀನೇ ಮಾಡಿದ್ಯಮ್ಮ? ಇಲ್ಲಿ ಕಾಫಿ ಮನುಷ್ಯರು ಮಾಡಲ್ಲಮ್ಮ, ಮಿಷಿನ್ ಇಂದ ಮಾಡಿಸ್ತಾರೆ. ಗೊತ್ತು ಬಿಡ, ಜೋಕ್ ಮಾಡ್ದೆ. ನಿನ್ ಹೆಸರೇನಮ್ಮ? ಸಂಯುಕ್ತ. ಸಂಯುಕ್ತ ಭಾಗವತರ್. ಸಂಯುಕ್ತನ ಹೆಸರು ತುಂಬಾ ಚೆನ್ನಾಗಿದೆ, ಆದ್ರೆ ಮನೆತನದ ಹೆಸರೇ ಚೆನ್ನಾಗಿಲ್ಲ, ಅದ್ ಚೇಂಜ್ ಮಾಡ್ಕೋಮ್ಮ. ಅಮ್ಮ ಮನೆ ಹೆಸರು ಯಾರಾದ್ರೂ ಚೇಂಜ್ ಮಾಡ್ತಾರ? ನನ್ ಮಗನ್ ಮದ್ವೆ ಆದ್ರೆ ಮನೆ ಹೆಸರು ಚೇಂಜ್ ಮಾಡ್ಬೇಕಲ್ವೇನ? ನಿನ್ ಹೆಸರಿಗೆ ಒಂದು ದೇವರ್ಕೊಂಡ, ಒಂದು ಸಿರಿಕೊಂಡ, ಒಂದು ಬೆಲ್ಲಂಕೊಂಡ ಇದ್ರೆ ತುಂಬಾ ಚೆನ್ನಾಗಿರುತ್ತಮ್ಮ. ವಿಜಯ್ ಬಗ್ಗೆ ನಿನ್ ಒಪಿನಿಯನ್ ಏನು? ಒಳ್ಳೆ ಫ್ರೆಂಡು, ಹಂಗಂದ್ರೆ ಒಳ್ಳೆ ಲವರ್. ನೀನ್ ಮಾಡಿರೋ ಸಹಾಯ ವೇಸ್ಟ್ ಆಗ್ಬಾರ್ದು ಅಂತ ಕಳ್ಳನನ್ನು ಒಳ್ಳೆಯವನಾಗಿ ಮಾಡ್ದ. ನಿಮ್ ತಂದೆ ನಿನ್ನ ಹೇಗ್ ನೋಡ್ಕೊಳ್ತಿದ್ರೋ ಹಾಗೆ ಪ್ರಿನ್ಸಸ್ ತರ ನೋಡ್ಕೊಳ್ತಾನೆ. ಮೊನ್ನೆ ಅವ್ರ ಅಮ್ಮನ್ನ ಕಾಫಿ ಶಾಪ್ ಕರ್ಕೊಂಡು ಬಂದು ಅವನ ಅಮ್ಮನ್ನು ಪರಿಚಯ ಮಾಡ್ಕೊಟ್ಟ. ನಿನ್ ಬಗ್ಗೆ ಕೇರ್ ತಗೊಳ್ಳೋರ್ನ ಸ್ನೇಹಿತರು ಅಂತಾರೆ, ಹುಚ್ಚಿನ ತರ ಹಿಂದೆ ಬರೋನ್ನ ಪ್ರೇಮಿ ಅಂತಾರೆ. ನೀನು ಅವನನ್ನ ಪ್ರೀತಿಸ್ತಾ ಇದ್ರೆ ಇನ್ಯಾಕಾಯ್ತಿದ್ಯಾ? ನಿನ್ ವಿಜಯನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಅವ್ರು ಯಾವತ್ತೂ ನನ್ನ ಹತ್ರ ಆ ತರ ಬಿಹೇವ್ ಮಾಡೇ ಇಲ್ಲ. ಅಟ್ ಲೀಸ್ಟ್ ನನ್ ಫೋನ್ ನಂಬರ್ ಕೂಡ ತಗೊಂಡಿಲ್ಲ ಅವರು. ಸರಿ, ವಿಜಯ್ ದೃಷ್ಟಿಯಲ್ಲಿ ನಿನ್ ಫ್ರೆಂಡ್ ಆ ಲವರ್ ಅಂತ ನಾಳೆ ಪ್ರೂವ್ ಮಾಡ್ತೀನಿ. ನಿನ್ನ ನೋಡೋದಕ್ಕೆ ವಿಜಯ್ ಬರೋ ಟೈಮ್ ಆಯ್ತು, 5 ನೀನ್ ಒಳಗಿರು. ಓಕೆ ಲಿಸನ್, ವಿಜಯ್ ಬಂದ ಬೇಗ ಹೋಗು ಹೋಗು. ಅವರಲ್ಲಿ ಮ್ಯಾರೇಜ್ ಫಿಕ್ಸ್ ಆಯ್ತು ಅಂತ ಕೆಲಸ ಬಿಟ್ಟು ಹೋದ್ರು. ವಾಟ್? ಒಂದ್ ಹುಡುಗಿಗೆ ಮದ್ವೆ ಫಿಕ್ಸ್ ಆಯ್ತು ಅಂತ ಖುಷಿ ಪಡೋರು ಫ್ರೆಂಡ್ ಆಗಿರ್ತಾರೆ, ಬೇಜಾರ್ ಮಾಡ್ಕೊಂಡು ಹೋಗೋರು ಲವರ್ ಆಗಿರ್ತಾರೆ. ಈಗ ನೀನೇ ಯೋಚನೆ ಮಾಡು, ವಿಜಯ್ ನಿಂಗೆ ಫ್ರೆಂಡಾ ಲವರ ಅಂತ?
ಜೀವಕ್ಕೆ ಸಮವು ಆಗೋಯ್ತು ನೀನೆ ತಾನೇ ಈ ಜೀವಕ್ಕೆ ಬೆಳಗಿನ ರವಿಯಂತೆ ನಾನಿಲ್ಲ ನನಗೆ ನೀನೇನೆ ನನಗೆ ಆಗಿದ್ದು ನಿಜ ತಾನೇ ನೀ ಬಂದ ಮೇಲೆ ಏಕಾಂತವೀಗ ತಂತಾನೆ ಮರೆಯಾಯ್ತು ಈ ಕ್ಷಣ ಸುಖ ನಿನ್ನದೇ ಸಖ ಹೇಳಲು ಮುಜುಗರ ಬಂದು ನಾನು ಹಾಸ್ಟೆಲ್ಗೆ ಬಂದಾಗ ಸಂಯುಕ್ತ ಅಲ್ಲಿರ್ಲಿಲ್ಲ ಎಲ್ಲಿದ್ದಾಳೆ ಅಂತ ಕಾಲ್ ಮಾಡಿದೆ ವೈಷ್ಣವಿ ನಾಳೆ ಆಂಟಿ ಬರ್ತಡೇ ಅಲ್ವಾ ಗಿಫ್ಟ್ ತಗೊಳೋದಕ್ಕೋಸ್ಕರ CMR ಸೆಂಟ್ರಲ್ಗೆ ಬಂದಿದ್ದೀನಿ ಓ ಅಮ್ಮ ಅರ್ಜೆಂಟಾಗಿ ಊರಿಗೆ ಬಂತ ಕಾಲ್ ಮಾಡಿದ್ರು ಬಸ್ ಸ್ಟಾಪ್ ತನಕ ಡ್ರಾಪ್ ಮಾಡ್ತೀಯ ಅಂತ ಕಾಲ್ ಮಾಡಿದೆ ಹಾಫ್ ಅನ್ ಅವರಲ್ಲಿ ಬಂದ್ಬಿಡ್ತೀನಿ ಪರವಾಗಿಲ್ಲ ನಾನು ಕ್ಯಾಬಲ್ಲೇ ಹೋಗ್ತೀನಿ ಹ್ಯಾಪಿ ಜರ್ನಿ ಅದೇ ಕೊನೆದಾಗ ನಾನು ಅವಳ ಹತ್ರ ಮಾತಾಡಿದ್ದು ಅದಾದ್ಮೇಲೆ ಎಷ್ಟೇ ಕಾಲ್ ಮಾಡಿದ್ರು ಅವಳು ಫೋನ್ ರಿಸೀವ್ ಮಾಡಲಿಲ್ಲ ಆಮೇಲೆ ಇವತ್ತೇ ಅವಳನ್ನು ಟಿವಿಯಲ್ಲಿ ನೋಡ್ತಿರೋದು ಸಂಯುಕ್ತ ಗಿಫ್ಟ್ ತಗೊಳಕ್ಕೆ ಯಾವ ಮಾಲ್ಗೆ ಹೋದ್ಲು ಅಂದೆ CMR ಸೆಂಟರ್ ಸರ್ ಕಂಟ್ರೋಲ್ ರೂಮ್ ಮೇಲಿದೆ ಸರ್ ನಡಿ ಇದು ಲಾಸ್ಟ್ ಫ್ರೈಡೇ ಫುಟೇಜ್ ಸರ್ ಆ ಮೂರನೇ ಕ್ಯಾಮ್ರಾನ ಫ್ರೀಸ್ ಮಾಡಿ ಅವಳಿಗೆ ಫಾಲೋ ಮಾಡಿ ಆ ಕಾರ್ ನಂಬರ್ ಜೂಮ್ ಮಾಡಿ ಆ ಕಾರ್ ಯಾರ ಹೆಸರಲ್ಲಿದೆ ಅಂತ ತಿಳ್ಕೊಂಡು ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಮಾಡು ಓಕೆ ಸರ್ ಕಿಡ್ನಾಪರ್ ವಿಜಯ್ ಅವರ ತಾಯಿನ ಎನ್ಕ್ವೈರಿ ಮಾಡ್ತಿರೋ ಪೊಲೀಸರು ICU ಅಲ್ಲಿರೋ ಪೇಷಂಟ್ ನ ಎನ್ಕ್ವೈರಿ ಮಾಡೋದು ತಪ್ಪು ಅನಿಸ್ತಾ ಇಲ್ವಾ ತಪ್ಪು ಮಾಡಿರೋರ್ನ ಹಿಡಿಯೋದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಎನ್ಕ್ವೈರಿ ಮಾಡ್ತೀವಿ ಇಟ್ಸ್ ಅವರ್ ಡ್ಯೂಟಿ ನಿಮ್ ಮಗ ಒಬ್ಬ ಕಿಡ್ನಾಪರ್ ಅಂತ ಹೇಳಿದಾಗ ನಿಮ್ಗೆ ಹೇಗೆ ಅನಿಸ್ತದೆ ನನ್ ಮಗ ಕಿಡ್ನಾಪರ್ ಅಲ್ಲ ಪೊಲೀಸ್ ಆಫೀಸರ್ ನೋಡಪ್ಪ ನೀ ನನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ ಡಾಕ್ಟರ್ಸ್ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಹೊತ್ತೊತ್ತಿಗೆ ತಿನ್ನು ಆರೋಗ್ಯ ಹುಷಾರಾಗಿ ನೋಡ್ಕೋ ಇಲ್ಲಿವರೆಗೂ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ನೀನ್ ವಿಚಾರಿಸ್ತಿದ್ದೆ ಈಗ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಳಂಕ ಬಂದಿರೋದು ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಕಾಕಿ ಮೇಲೆ ಮಾತ್ರ ಅಲ್ಲ ನನ್ ನಂಬಿಕೆ ಮೇಲೆ ಕೂಡ ನೀನ್ ನಿರ್ದೋಷಿ ಅಂತ ಪ್ರೂವ್ ಮಾಡ್ಕೊಳ್ಳೋವರೆಗೂ ಮುನ್ನುಗ್ತಾನೆ ಇರು ಕಾರ್ ಅಡ್ರೆಸ್ ಬಂತು ಅರವಿಂದ್ ವಿಲ್ಲಾ ಪ್ಲಾಟ್ ನಂಬರ್ 181 ಋಷಿಕೊಂಡ ಹೋಗೋಣ ಇದು ತಗೊಳ್ಳಿ ಸರ್ ಇದರಲ್ಲಿ ಒಳ್ಳೆ ಮಾಡೆಲ್ಗಳಿವೆ ಅಷ್ಟು ಒಳ್ಳೆ ಹುಡುಗಿನ ಹೇಗೋ ಕಿಡ್ನಾಪ್ ಮಾಡ್ಬೇಕು ಅನ್ಸ್ತು SI ಅಮ್ಮ ಕಳ್ತನ ಮಾಡ್ಕೊಂಡು ಬದುಕ್ತಿದ್ದ ನನ್ನನ್ನೇ ಒಳ್ಳೆಯವನಾಗಿ ಮಾಡ್ದ ಆತ ಮಾಡಿರಲ್ಲಮ್ಮ ಈ ಫೋಟೋಲಿ ಇರೋನೆಲ್ಲಾದ್ರೂ ನೋಡಿದ್ಯಾ ಇಲ್ಲ ಸರ್ ಸರಿಯಾಗಿ ನೋಡಿ ಹೇಳು ಪೊಲೀಸ್ ಕಾರ್ ಹಿಂದಿದ್ದೀನಿ ಸರ್ ಕಿಡ್ನಾಪರ್ ಆ ಕಡೆ ಓಡ್ ಹೋಗ್ತಿದ್ದಾನೆ ಸರ್
Constables, come on! ಆಕ್ಸಿಡೆಂಟ್ ಆದಾಗ ನಾನೇ 108 ಕಾಲ್ ಮಾಡಿದೆ. ಯಾರಿಗಾದ್ರೂ ಫೋನ್ ಮಾಡೋಣ ಅಂತ ನೋಡಿದ್ರೆ ಫೋನ್ ಲಾಕ್ ಆಗಿತ್ತು. ಯಾರಾದ್ರೂ ಫೋನ್ ಮಾಡಿದ್ರೆ ಇನ್ಫಾರ್ಮ್ ಮಾಡೋಣ ಅಂತ ಅವ್ನ ಫೋನ್ ನನ್ನ ಹತ್ರನೇ ಇಟ್ಕೊಂಡಿದ್ದೆ. ಲಾವಣ್ಯನ ಇಬ್ರನ್ನು ಸಾಯಿಸು ಅಂದ್ರೆ ಲಾವಣ್ಯನ ಮಾತ್ರ ಸಾಯಿಸೋದು ಅಂದ್ರೆ ಏನು? ಏಯ್, ಯಾಕೋ ಮಾತಾಡ್ತಿಲ್ಲ? ನೀನಿನ್ನು ಸಂಯುಕ್ತನ ಸಾಯಿಸಿಲ್ಲ ಅಲ್ವಾ? ಸಾಯಿಸಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಒಂದ್ ಕಡೆ ಬಾಡಿ ತೇಲ್ಬೇಕಿತ್ತು. ಏಯ್, ಅರ್ಥ ಆಯ್ತು. ನಿನಗೆ ಎಷ್ಟು ಬೇಕು ಹೇಳು, ಈಗ್ಲೇ ಟ್ರಾನ್ಸ್ಫರ್ ಮಾಡ್ತೀನಿ. ಮೊದಲು ಅವಳನ್ನ ಸಾಯಿಸು. ಮಿಸ್ಟರ್ ವಿಕ್ರಮಾದಿತ್ಯ, ಯಾರೋ ನೀನು? ನೀನ್ ಸ್ಟಾರ್ಟ್ ಮಾಡಿರೋ ಗೇಮ್ನ ಫಿನಿಶ್ ಮಾಡಕ್ ಬಂದಿರೋ ವಿನ್ನರ್ ಕಣೋ. ಏನ್ ಆಟ ಆಡ್ದೋ? ಪ್ಲೇಯರ್ಸ್ ಎಷ್ಟು ಜನ ಇದ್ರು ಕೂಡ ಆಡಿದ್ದು ಒಬ್ನೇ, ಆಟಾಡ್ಸಿದ್ದು ಒಬ್ನೇ. ಸೂಪರ್ಬ್. ನಂಬಿಕೆಯಿಂದ ಇದ್ಕೊಂಡೇನೆ ಸಂಯುಕ್ತ ಆಸ್ತಿ ಮೇಲೆ ಕಣ್ಣಿಟ್ಟಿದ್ದೆ. ಸಂಯುಕ್ತನ ಮದ್ವೆ ಆದ್ರೆ ಆಸ್ತಿ ನಿಂದಾಗುತ್ತೆ ಅನ್ಕೊಂಡೆ. ಆದ್ರೆ ಸಂಯುಕ್ತ ನನ್ನ ಲವ್ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡು ಆಸ್ತಿಗೋಸ್ಕರ ಸಂಯುಕ್ತನೇ ಕೊಲೆ ಮಾಡ್ಬೇಕು ಅನ್ಕೊಂಡೆ. ಸಂಯುಕ್ತನ ಕೊಲೆ ಮಾಡಿದ್ರೆ ನಿನ್ ಮೇಲೆ ಅನುಮಾನ ಬರುತ್ತೆ ಅಂತ ಕಿಡ್ನಾಪ್ ಪ್ಲಾನ್ ಮಾಡಿದೆ. ಹುಡುಗಿನ ಕಿಡ್ನಾಪ್ ಮಾಡಿ ನಿನ್ನ ಹತ್ರ ಇಟ್ಕೊಂಡಿರು. ನಾನು ಹೇಳಿದಾಗ ಸಾಯಿಸ್ಬಿಡು. ಹೇಳಿದ ಜಾಗದಲ್ಲಿ ಶವನ ಇಡಬೇಕು. ಸಿಎಂಆರ್ ಸೆಲ್ಲಾರಲ್ಲಿ ಕಿಡ್ನಾಪರಿಂದ ಸಂಯುಕ್ತನ ಕಿಡ್ನಾಪ್ ಮಾಡಿಸಿದೆ. ಇದು ಒರಿಜಿನಲ್ ಕಿಡ್ನಾಪ್. ಅದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಫೇಕ್ ಕಿಡ್ನಾಪ್ ನ ಪ್ಲಾನ್ ಮಾಡಿದೆ. ಅದರಲ್ಲಿ ನನ್ನ ಕಿಡ್ನಾಪರ್ ಮಾಡಬೇಕು ಅನ್ಕೊಂಡೆ. ಸೊ ಸಂಯುಕ್ತ ಪ್ಲೇಸ್ ಅಲ್ಲಿ ಲಾವಣ್ಯನ ನನ್ನ ಹತ್ರ ಕಳಿಸ್ದೆ. ನಾನ್ ಯಾರು ಅನ್ಕೊಂಡಿದ್ಯಾ? ಇಂಡಸ್ಟ್ರಿಯಲಿಸ್ಟ್ ಮಹೇಂದ್ರ ವರ್ಮಾ ಅವರ ಸೋದರ ಸೊಸೆ. ಈಗ ನೀನ್ ಫೇಕ್ ಕಿಡ್ನಾಪ್ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ನನ್ಗೆ ಹಣದ ಅವಶ್ಯಕತೆ ಬರ್ಬೇಕು. ಅದಕ್ಕೆ ನಮ್ಮ ಅಮ್ಮಗೆ ಆಕ್ಸಿಡೆಂಟ್ ಮಾಡಿಸ್ದೆ. ನಾನ್ ಹಣಕ್ಕೋಸ್ಕರ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿದ್ರೆ ನೀನು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ದೆ. ಈಗ ನಿನ್ ಫೇಕ್ ಕಿಡ್ನಾಪ್ ಅಲ್ಲಿ ಪೊಲೀಸರು ಎಂಟರ್ ಆದ್ರು. ಐ ಆಮ್ ಶರತ್ ಚಂದ್ರ, ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಸರ್. ನೀನ್ ಸೃಷ್ಟಿ ಮಾಡಿರೋ ಫೇಕ್ ಕಿಡ್ನಾಪ್ ನ ಪೊಲೀಸರಿಗೆ ಒರಿಜಿನಲ್ ಕಿಡ್ನಾಪ್ ಅಂತ ನಂಬಿಸ್ದೆ.
ಸಂಯುಕ್ತಗೋಸ್ಕರ 50 lakh ಏನು 50 crore ಬೇಕಾದ್ರೂ ಕೊಡ್ತೀನಿ. ನಾನು ಲಾವಣ್ಯನ ಬಸ್ ಸ್ಟಾಪ್ ಅಲ್ಲಿ ಡ್ರಾಪ್ ಮಾಡಿದೀನಿ ಅಂತ ಹೇಳಿದ ಕೂಡ್ಲೆ ಅದೇ ಟೈಮಲ್ಲಿ ನಿನ್ ಕಿಡ್ನಾಪರ್ಗೆ ಕಾಲ್ ಮಾಡಿ ಸಂಯುಕ್ತನ ಕೊಲೆ ಮಾಡಿ ಬಾಡಿನ ಅದೇ ಏರಿಯಲ್ಲಿ ಹಾಕು ಅಂದೆ. ಆದ್ರೆ ಸಂಯುಕ್ತ ಪ್ಲೇಸ್ ಅಲ್ಲಿ ಏನಾಯ್ತು ಅಂತ ನಿನ್ಗೆ ಗೊತ್ತಾಗ್ದಿರಾ ಕಿಡ್ನಾಪರ್ಗೆ ಕಾಲ್ ಮಾಡ್ತಾ ಇದೀಯಾ ಅಷ್ಟೇನಾ? ಲೇ ಲೇ ಲೇ, ಇಷ್ಟು ಪಕ್ಕ ಪ್ಲಾನ್ ಮಾಡಿದ್ರು ನೀನೇನೋ ಕಣ್ಣು ಕಟ್ಟದ ಹಾಗೆ ಹೇಳ್ತಿದ್ಯಾ. ಲಾವಣ್ಯ ನಿನ್ನ ಹತ್ರ ಬಂದಿದ್ದಕ್ಕಾಗಿ ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ಯಾ? ಕಿಡ್ನಾಪರ್ ಫೋನ್ ನಿನ್ನ ಹತ್ರ ಇರೋದ್ರಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ಯಾ? ಆದ್ರೆ ಇದೆಲ್ಲ ನಾನೇ ಮಾಡಿದ್ದು ಅಂತ ಅದ್ ಹೇಗೋ ಎಕ್ಸ್ಪೆಕ್ಟ್ ಮಾಡಿದೆ. ಎಷ್ಟೇ ಬುದ್ಧಿವಂತ ಕ್ರಿಮಿನಲ್ ಆದ್ರೂ ಒಂದು ಚಿಕ್ಕ ತಪ್ಪು ಮಾಡೇ ಮಾಡ್ತಾನೆ, ನೀನು ಅದನ್ನೇ ಮಾಡಿದೆ. ನಾನೇನ್ ತಪ್ಪು ಮಾಡಿದ್ನೋ ಅಲ್ಲಿ? ಇನ್ನೂ ಅರ್ಥ ಆಗ್ಲಿಲ್ವಾ? ನೀನ್ ಮಾಡಿರೋ ತಪ್ಪು ನಿನ್ ಕೈಯಲ್ಲೇ ಇದೆ, ನೋಡ್ಕೊಳ. ನನ್ನ ಕಿಡ್ನಾಪರ್ ಆಗಿ ಪ್ರೂವ್ ಮಾಡೋಕ್ಕೋಸ್ಕರ ನಾನ್ ಕೊಟ್ಟಿರೋ ಫೋನ್ ನ ಇಟ್ಕೊಂಡಿದ್ಯಾ, ಈಗ ಅದೇ ಫೋನಿಂದ ನೀನ್ ತಗ್ಲಾಕೊಂಡಿದ್ಯಾ. ಇಲ್ಲಿವರೆಗೂ ಕ್ರಿಮಿನಲ್ ಆಟಾಡಿದ್ರೆ ಹೇಗಿರುತ್ತೆ ಅಂತ ನೀನ್ ತೋರಿಸಿದ್ಯಾ, ಇನ್ಮೇಲೆ ಪೊಲೀಸ್ ಆಟಾಡಿದ್ರೆ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೀನಿ. ಆಟ ಆಡೋದಕ್ಕೆ ನೀನಿರೋದು ಪ್ಲೇ ಗ್ರೌಂಡ್ ಅಲ್ಲ ಕಣೋ, ಚಕ್ರವ್ಯೂಹದಲ್ಲಿ. ಚಕ್ರವ್ಯೂಹದಲ್ಲಿ ನಾನು ನಿಂತು ಹೋಗೋದಕ್ಕೆ ಅಭಿಮಾನಿ ಅಲ್ಲ ಕಣೋ. ಸಂಯುಕ್ತ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳಕ್ಕೆ ಕಿಡ್ನಾಪರ್ ಯಾವ ಹಾಸ್ಪಿಟಲ್ ಇದ್ದಾನೆ ಅಂತ ತಿಳ್ಕೊಬೇಕು. 108, ಮೇ ಐ ಹೆಲ್ಪ್ ಯು? ನಿನ್ನೆ ರಾತ್ರಿ ಗೀತಂ ಕಾಲೇಜ್ ರೋಡಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಆಯ್ತು. ಆ ಕಾರಲ್ಲಿದ್ದ ವ್ಯಕ್ತಿನ ಯಾವ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತೀರಾ? ಸೀಶೋರ್ ಹಾಸ್ಪಿಟಲ್ಸ್. ಸಿಸಿಟಿವಿ ಕ್ಯಾಮ್ರಾ ಎಲ್ಲ ಬ್ಲಾಕ್ ಮಾಡಿಸಿದ್ದೀನಿ, ಪೊಲೀಸ್ ಅವರನ್ನ ಕೂಡ ಮ್ಯಾನೇಜ್ ಮಾಡಿದ್ದೀನಿ, ನೀವು ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಎಲ್ಲಿದ್ದಾಳವಳು? ಸಾಯ್ಸ್ಲಿಲ್ಲ ನೀನು? ನೀನ್ ಫೋನ್ ಮಾಡಿದ ಕೂಡ್ಲೆ ಸಂಯುಕ್ತ ಸಾಯ್ಸಕ್ ಹೋದೆ. ಹ್ಯಾವ್ ಎ ನೈಸ್ ಜರ್ನಿ. ನನ್ನ ಸಾಯ್ಸಕ್ ಯಾರು ಹೇಳಿದ್ದು? ಏನು ಡೆತ್ ವಿಷ, ನಿಮ್ ಭಾವನೆ ವಿಕ್ರಮಾದಿತ್ಯ. ಎಷ್ಟು ಕೊಟ್ಟಿದ್ದಾರೆ? 5 crore. ನನ್ ಬಿಟ್ರೆ 10 crore ಕೊಡ್ತೀನಿ. 10 crore? ಇನ್ ಓಕೆ ಅಂದ್ರೆ ಇವಾಗ್ಲೇ ನನ್ನ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ. $13 crore, $36 lakhs. ನನಗ ಹಣ ಪೂರ್ತಿ ಬೇಕು. ಸರಿ, ನಿನ್ನ ಅಕೌಂಟ್ ನಂಬರ್ ಹೇಳು. 0514-114-00-15392. ಏನಾಯ್ತು? ಅಕೌಂಟ್ ಇವಾಗ ತಾನೆ ಆಡ್ ಮಾಡಿರೋದು. ಅಮೌಂಟ್ ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಮಿನಿಮಮ್ 1 hour ಆಗುತ್ತೆ. ನನಗಷ್ಟು ಟೈಮ್ ಇಲ್ಲ, ಅಮೌಂಟ್ ಈಗಲೇ ಬೇಕು. ಹಾಗಾದ್ರೆ ನಿನ್ನ ಅಕೌಂಟ್ ಇಂದ ನನ್ನ ಅಕೌಂಟ್ಗೆ ರಿಸೀವ್ ಫಂಡ್ಸ್ ರಿಕ್ವೆಸ್ಟ್ ನ ಕಳಿಸು. ನಾನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಫಂಡ್ಸ್ ಟ್ರಾನ್ಸ್ಫರ್ ಆಗುತ್ತೆ. ನಿನ್ನ ಅಕೌಂಟ್ ನಂಬರ್ ಟೈಪ್ ಮಾಡಿ ಆಕ್ಸೆಪ್ಟ್ ಮಾಡು. ಹಲೋ,
ಸಾಯಿಸ್ಬಿಟ್ಟೆ ಅವ್ಳನ್ನ. ಸಾಯಿಸ್ಬಿಟ್ಟೆ. ಸಂಯುಕ್ತ ಬಾಡಿನ ತಗೊಂಡು ಹೋಗಿ ಸಿಲ್ವರ್ ಬೀಚ್ ಹತ್ರ ಹಾಕು. ಓಕೆ ಸರ್. ಇನ್ನೊಂದು ಟಾರ್ಗೆಟ್, ಗೀತಾ ಬಸ್ ಸ್ಟಾಪ್ ಹತ್ರ ವೇಟ್ ಮಾಡ್ತಿದ್ದಾಳೆ, ಫೋಟೋ ವಾಟ್ಸಪ್ ಮಾಡ್ತೀನಿ. ಅವಳು ಎತ್ಬಿಟ್ಟು ಶವಕ್ಕೊಂದು ಗತಿ ಕಾಣಿಸು. ಓಕೆ ಸರ್. ಟ್ರಾನ್ಸ್ಫರ್ ಆಯ್ತು, ನಾನು ಹೋಗ್ತೀನಿ. ನೀನು ಹೀಗೆ ಮಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಒಂದ್ಸರಿ ಅಲ್ಲಿ ನೋಡು. ಎಲ್ಲ ಟ್ರಾನ್ಸ್ಫರ್ ಆಗಿದೆಯಲ್ಲ. ಆಯ್ತು, ಆದ್ರೆ ನಿನ್ನ ಅಕೌಂಟಿಂದ ನನ್ನ ಅಕೌಂಟ್ಗೆ. ನಿನ್ನ ಅಕೌಂಟ್ ನಂಬರ್ ಟೈಪ್ ಮಾಡಿ ಆಕ್ಸೆಪ್ಟ್ ಮಾಡು. ಇವಾಗ ಹೇಳು, ನಿನಗೆ ನನ್ನ ಹೆಣ ಬೇಕಾ ಅಥವಾ ನಿನ್ನ ಹಣ ಬೇಕಾ? ನನ್ನ ಹಣ ಹೇಗೆ ವಾಪಸ್ ತಗೋಬೇಕು ನನಗೆ ಗೊತ್ತು. ಐ ವಿಲ್ ಬಿ ಬ್ಯಾಕ್. ಆದಿತ್ಯ, ಎಲ್ಲ ನೀನು ಹೇಳ್ದಾಗೆ ಮಾಡಿದ್ದೀನಿ, ಯಾರಿಗೂ ಡೌಟ್ ಬರಲಿಲ್ಲ. ನಾನು ಯಾವಾಗ ಮದುವೆ ಮಾಡ್ಕೊಂಡ ನಿನ್ನ ಪಿಕಪ್ ಮಾಡೋದಕ್ಕೆ ಬರುತ್ತೆ, ಅದರಲ್ಲಿ ಬಂದ್ಬಿಡು. ಸಂಯುಕ್ತ ಇನ್ನು ನಿನ್ನ ಫಾರ್ಮ್ ಹೌಸ್ ಅಲ್ಲಿ ಇದ್ದಾಳ? ಹ್ಮ್. ಹೇಗ್ ನಂಬೋದು? ನಿಮ್ ಫೋನ್. ಡಾರ್ಕ್ ರೂಮ್ ಇದು ಎಲ್ಲಿದೆ ಅಂತ ನನ್ನ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ. ಒಳಗಿರೋರು ಎಷ್ಟು ಕಿರ್ಚಿದ್ರು ಈಚೆ ಇರೋರು ಕೇಳಿಸಲ್ಲ. ಸಂಯುಕ್ತಾಗೆ ಉಸಿರಾಡಕ್ ಆಗ್ತಿಲ್ಲ ಅಂದ್ರೆ ಒಳಗಿರೋ ಆಕ್ಸಿಜನ್ ಖಾಲಿಯಾಗಿದೆ ಅಂತ ಅರ್ಥ. ನನಗೆ ಗೊತ್ತಿರೋ ಹಾಗೆ ಇನ್ನೂ 45 ನಿಮಿಷ ಮಾತ್ರ ಸಂಯುಕ್ತ ಬದುಕಿರ್ತಾಳೆ. ನಿನ್ನ ಪ್ರಿಯತಮೆಯನ್ನ 45 ನಿಮಿಷದಲ್ಲಿ ಸತ್ತು ಹೋಗ್ತಾಳೆ. ಇಷ್ಟು ಸಣ್ಣ ವಿಷಯಕ್ಕೆ ಅಷ್ಟು ಶಾಕ್ ಯಾಕೋ? ಏನೋ ಪೊಲೀಸ್ ಅಂದೆ, ಆಟ ಅಂದೆ, ಅಷ್ಟು ಬೇಗ ಆಗೋಯ್ತಾ? ನಿಜವಾದ ಆಟ ಈಗ ಶುರು ಆಗುತ್ತೆ. ನಿನ್ನ ನೀನು ನಿರಪರಾಧಿ ಅಂತ ಸಾಬೀತು ಮಾಡ್ಕೋಬೇಕಾದ್ರು, ನೀನು ಸಂಯುಕ್ತನ ಕಾಪಾಡಬೇಕು ಅಂದ್ರು 45 ನಿಮಿಷ, ಕೇವಲ 45 ನಿಮಿಷ ಅಷ್ಟೇ ಇರೋದು. ಈ 45 ನಿಮಿಷ ವಿನ್ನರ್ ನೀನಾ ಅಥವಾ ನಾನ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಸಂಯುಕ್ತನ ಕಾಪಾಡಬೇಕು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಕಿಡ್ನಾಪರ್ನ ಹಿಡ್ಕೋಬೇಕು.
ಅಂತ ಎಲ್ಲಿದ್ದಾಳೆ ಅಂತ ಹೇಳದ್ನ. ಆದ್ರೆ ಅಷ್ಟು ಈಸಿಯಾಗಿ ಕ್ಲೂ ಬಿಟ್ಬಿಡ್ತೀನಿ ಅಂತ ಹೇಗ ಅನ್ಕೊಂಡು? ನಿನ್ನ ನೋಡ್ತಿದ್ರೆ ವಿಕ್ರಮ ಮತ್ತೆ ಬೇತಾಳದ ಕತೆ ನೆನಪಾಗ್ತಿದೆ ಕಣೋ. ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯ ಇತ್ತು. ಆ ರಾಜ್ಯಕ್ಕೆ ರಾಜ ಇರಲಿಲ್ಲ, ರಾಣಿ ಮಾತ್ರ ಇತ್ತು. ರಾಜ್ಯಕ್ಕೆ ರಾಜ ಇಲ್ಲದೆ ಇರುವಾಗ ರಾಣಿನ ಮದ್ವೆ ಆದ್ರೆ ರಾಜ ಆಗ್ಬೋದು ಅನ್ಕೊಂಡ ಮಂತ್ರಿ. ಆದ್ರೆ ರಾಣಿ ಸೈನಿಕನ ಮದ್ವೆ ಆಗಿ ರಾಜನ್ ಮಾಡ್ಬೇಕು ಅನ್ಕೊಂಡ. ಈಗ ಮಂತ್ರಿ ಏನ್ ಮಾಡ್ದ ಅಂದ್ರೆ ತನ್ನ ಹತ್ರ ಇದ್ದ ಗೂಢಚಾರಿಗಳ ಮೂಲಕ ರಾಣಿನ ಕಿಡ್ನಾಪ್ ಮಾಡಿಸ್ದ. ಆ ಗೂಢಚಾರಿ ರಾಣಿನ ಕಿಡ್ನಾಪ್ ಮಾಡಿ ಒಂದು ಗುಹೆಯಲ್ಲಿ ಬಚ್ಚಿಟ್ಟ. ಆ ಗುಹೆಯಲ್ಲಿದೆ ಅಂತ ಮಂತ್ರಿಗೂ ಗೊತ್ತಿಲ್ಲ, ಸೈನಿಕನಿಗೂ ಗೊತ್ತಿಲ್ಲ. ಅಫ್ಕೋರ್ಸ್ ಈಗ ಮಂತ್ರಿಗೆ ಗೊತ್ತು ಅಂತ. ಈಗ ಮಂತ್ರಿ ಎಲ್ಲಿದ್ದಾನೆ ಗೊತ್ತಾ? ಆ ಗುಹೆ ಹೊರಗಡೆನೇ ಇದ್ದಾನೆ. ಈಗ ನಿನಗೊಂದು ಪಜಲ್ ಹೇಳ್ತೀನಿ. ಗುಹೆಯಲ್ಲಿರೋ ರಾಣಿನ ಸಾಯ್ತಿದ್ರೆ ಮಂತ್ರಿ ರಾಜ ಆಗ್ತಾನೆ, ಅಂದ್ರೆ ನಾನು. ಗುಹೆಯಲ್ಲಿರೋ ರಾಣಿನ ಕಾಪಾಡಿದ್ರೆ ಸೈನಿಕ ರಾಜ ಆಗ್ತಾನೆ, ಅಂದ್ರೆ ನೀನು. ಈಗ ಹೇಳು, ರಾಜ ಯಾರು? ಕಮಾನ್, ರಾಜ ಯಾರು? ನೀನಾ? ನಾನಾ? ರಾಜ, ರಾಜ ನಾನೇ. ಅದ ಹೇಗೆ? ಈಗ ನನ್ನ ರಾಣಿನ ಸಾಯಿಸ್ಬಿಡ್ತೀನಲ್ಲ. ಅದ ಹೇಗೆ? ರಾಣಿ ನನ್ನ ಹತ್ರ ಇದ್ದಾಳಲ್ಲ. ವಾಟ್? ಹೇಗೋ ನಲವತ್ತೈದು ನಿಮಿಷ, ಕೇವಲ 45 ನಿಮಿಷ ಅಷ್ಟೇ ಇರೋದು. ಏನಾಯ್ತು? ಹಾಸ್ಪಿಟಲ್ ಅಲ್ಲಿ ಬಳಸಬೇಕಾಗಿರೋ ಆಕ್ಸಿಜನ್ ಸಿಲಿಂಡರ್ ಫಾರ್ಮ್ ಹೌಸ್ ಅಲ್ಲಿ ಯಾಕೆ ಬಳಸ್ತಾ ಇದಾರೆ? ಅಂದ್ರೆ ಆಕ್ಸಿಜನ್ ಕೂಡ ತಲುಪದೇ ಇರೋ ರೂಮ್ ಇದೆಯಲ್ಲಿ? ನೋ ಚಾನ್ಸ್, ನಾವ್ ಎಲ್ಲಾ ರೂಮ್ ಚೆನ್ನಾಗಿ ಚೆಕ್ ಮಾಡಿದೀವಿ. ಫಾರ್ಮ್ ಹೌಸ್ ಅಲ್ಲಿರೋ ಪ್ರತಿ ರೂಮ್ ಪಕ್ಕದಲ್ಲಿ ಒಂದೊಂದು ಇಂಗ್ಲಿಷ್ ಲೆಟರ್ ಇದೆ. ಅದರ ಅರ್ಥ ಏನು? ಎಸ್, ಅರವಿಂದ್ ಅವನ ಹೆಸರಲ್ಲಿ 8 ಲೆಟರ್ಸ್ ಇದೆ. ಅವನ್ ಫಾರ್ಮ್ ಹೌಸ್ ಅಲ್ಲಿ 8 ರೂಮ್ಸ್ ಇದೆ. ಒಂದೊಂದು ರೂಮ್ಗೂ ಅವನ ಹೆಸರಲ್ಲಿರೋ ಒಂದು ಲೆಟರ್ ಇಟ್ಕೊಂಡಿದ್ದಾನೆ. ಆದ್ರೆ ಅಲ್ಲಿ ಎನ್ ಅನ್ನೋದು ಮಿಸ್ಸಿಂಗ್, ಅಂದ್ರೆ ಅದು ನಾವು ನೋಡದೇ ಇರೋ ರೂಮ್. ಎಸ್, ಇನ್ 20 ಮಿನಿಟ್ಸ್ ಅಷ್ಟೇ ಇರೋದು. ನನ್ ಪ್ಲಾನ್ ಎಲ್ಲ ನಾಶ ಮಾಡ್ಬಿಟ್ಟಿಲ್ಲೋ ವೈಷ್ಣವಿ. ನಾನು ಸಂಯುಕ್ತನ್ ಕರ್ಕೊಂಡು ಡಿ ಐ ಜಿ ಆಫೀಸ್ಗೆ ಹೋಗ್ತೀನಿ, ನೀನ್ ಮೀಡಿಯನ್ ಕರ್ಕೊಂಡು ಬಂದ್ಬಿಡು. ಓಕೆ. ಏನೋ, ಪ್ರೀತಿ ಮಾಡಿದ ಹುಡುಗಿ ಪಕ್ಕದಲ್ಲಿ ಬಂದಿದ ತಕ್ಷಣ ಹಾಸ್ಪಿಟಲ್ ಅಲ್ಲಿರೋ ಅಮ್ಮನ ಮರೆತು ಬಿಟ್ಟಿಯಾ? ಅಮ್ಮ ಹೇಗಿದ್ದಾರೋ, ಎಲ್ಲಿದ್ದಾರೋ, ಅಥವಾ ಇದ್ದಾರೋ ಇಲ್ವೋ ಅಂತ ತಿಳ್ಕೊಳಲ್ವಾ? ಆದಿತ್ಯ, ನಿನಗೆ ಬೇಕಾಗಿರೋದು ನಾನು ತಾನೆ. ಆಂಟಿ ನಿನ್ನು ಮಾಡ್ಬೇಡ. ಅವ್ರಿಗೆ ಏನು ಮಾಡಬಾರ್ದು ಅಂದ್ರೆ ನೀನು ಅವನ್ನ ಕರ್ಕೊಂಡು ನಮ್ಮ ಸಿಮೆಂಟ್ ಫ್ಯಾಕ್ಟ್ರಿಗೆ ಬಾ.
ವಿಜಯ್, ವಿಜಯ್ ಕಾಪಾಡ್ತಾನೆ ಕಾಪಾಡ್ತಾನೆ ಅಂತ ಅಂದಿದ್ದು, ಈಗ ಹೇಳು ಕಾಪಾಡೋದಕ್ಕೆ. ಸಂಯುಕ್ತ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ ಆದಿತ್ಯ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮಾಡ್ಕೊಳ್ಳೋದು ನನ್ನ ಕನಸು. ನನ್ನ ಕನಸನ್ನ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಟ್ರೀಟ್ಮೆಂಟ್ ಹೀಗೆ ಇರುತ್ತೆ. ಇವಳಿಗೋಸ್ಕರನೇ ತಾನೇ ನೀನು ಇಷ್ಟೊಂದು ಕಷ್ಟಪಟ್ಟಿದ್ದು. ಈಗ ಇವಳನ್ನ ನಿನ್ನ ಕಣ್ಣು ಮುಂದೆನೆ ಸಾಯಿಸ್ತೀನಿ. ಈಗ ಹೇಳು, ಗೆದ್ದಿದ್ದು ನೀನಾ ನಾನಾ? ಗೆಲುವು ಸೋಲು ಅನ್ನೋದು ಓಡೋ ಎರಡು ಕಾಲ್ಗಳಿದ್ದಂಗೆ ಕಣೋ. ಅವುಗಳ ಪ್ಲೇಸ್ ಬದಲಾಗೋದಿಕ್ಕೆ ಅರ್ಧ ಸೆಕೆಂಡ್ ಸಾಕು. ನಿನಗೆ ಇನ್ನು ಗೆಲ್ತೀನಿ ಅನ್ನೋ ನಂಬಿಕೆ ಇದೆಯಾ? ಸಾಯಿಸ್ತೀನಿ ಅನ್ನೋ ನಂಬಿಕೆ ನಿನಗಿರ್ಬೇಕಾದ್ರೆ ಗೆಲ್ತೀನಿ ಅನ್ನೋ ನಂಬಿಕೆ ನನಗೆ ಯಾಕೆ ಇರಲ್ವೋ? ನನ್ನ ಕೈಯಲ್ಲಿ ಗನ್ನಿದೆ ಕಣೋ. ಟ್ರಿಗರ್ ಹೊತ್ತಿದ್ರೆ ಸತ್ತು ಹೋಗ್ತಾಳೆ. ಕಾಂಬ್ಯಾಟ್ ಮಾಡೆಲ್ 9mm ಪಿಸ್ಟಲ್, ಕ್ಯಾಲಿಬರ್ 45 ACT, ಟ್ರಿಗರ್ ಸಿಂಗಲ್ ಆಕ್ಷನ್, ಮ್ಯಾಗ್ಜಿನ್ ಕೆಪಾಸಿಟಿ 8 rounds, ವೈಟ್ 1077 grams, ಲೋಡೆಡ್ ಮ್ಯಾಗ್ಜಿನ್ ವೈಟ್ 123 grams, ಟೋಟಲ್ ವೈಟ್ 1200 grams. 1200 grams ಇರೋ ಗನ್ನಲ್ಲಿ ನೀನು ಯಾರನ್ನಾದ್ರೂ ಪಾಯಿಂಟ್ ಬ್ಲ್ಯಾಕಲ್ಲಿ ಏಮ್ ಮಾಡಿದ್ರೆ ನಿನ್ನ ಹ್ಯಾಂಡ್ 45 degrees ಸೆಟಲ್ಡ್ ಆಗಿರಬೇಕು, ಆದರೆ ನಿನ್ನ ಹ್ಯಾಂಡ್ 40 degrees ಅಲ್ಲಿದೆ. ಅಂದ್ರೆ ನಿನ್ನ ಗನ್ನಲ್ಲಿ ಬುಲೆಟ್ಸ್ ಇಲ್ಲ. ಬುಲೆಟ್ಸ್ ಇಲ್ದಿರೋ ಗನ್ನಿಂದ ಯಾರನ್ನ ಸುಡ್ತೀಯೋ? ಬುಲೆಟ್ಸ್ ಇಲ್ಲ ಅಂದ್ರೆ ಏನು? ಲೋಡ್ ಮಾಡಿದ್ದು ನಾನೇ. ನೋಡು ನೋಡು, ಪೊಲೀಸ್ ಅವನ ಜೊತೆ ಆಟ ಆಡಬೇಕು ಅಂದ್ರೆ ಬುಲೆಟ್ಗಿಂತ ಬ್ರೈನ್ ಫಾಸ್ಟ್ ಆಗಿರ್ಬೇಕು. ನಾವು ದ ಶೋ ಬಗನ್ಸ್.
ಹೇಳೋ ಗೇಮ್ ಇಸ್ ಓವರ್. ಲೇಡೀಸ್ ಅಂಡ್ ಜೆಂಟಲ್ಮನ್, ಇವತ್ತಿನಿಂದ ನಮ್ಮ ಎಸ್ ಗ್ರೂಪ್ ನ ಹೊಸ ಚೇರ್ಮನ್ ಆಗಿದ್ದಾರೆ ಮಿಸ್ ಸಂಯುಕ್ತ. ಇಷ್ಟು ವರ್ಷ ಗಾರ್ಡಿಯನ್ ಆಗಿದ್ದ ನಾನು ಎಸ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಎಲ್ಲ ಪ್ರಾಪರ್ಟಿಯನ್ನು ಸಂಯುಕ್ತ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಮೇಡಮ್, ನೀವು ಕೂಡ ಸೈನ್ ಮಾಡಿ. ಸಂಯುಕ್ತ ತುಂಬಾ ಸಂತೋಷವಾಗಿದ್ದಾಳಪ್ಪ, ಇದೇ ಸರಿಯಾದ ಸಮಯ. ಹೋಗಿ ನಿನ್ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಬಿಡು. ಹೇಳೋದಕ್ಕೆ ಅವಳು ಮೊದಲಿನ ಸಂಯುಕ್ತ ಅಲ್ಲಮ್ಮ, ಸಂಯುಕ್ತ ಗ್ರೂಪ್ ಆಫ್ ಇಂಡಸ್ಟ್ರೀಸ್ MD. ಅವಳ ಬ್ಯಾಕ್ ಗ್ರೌಂಡ್ ಗೊತ್ತಾಗಕ್ ಮೊದಲೇ ನೀನು ಅವಳ ಇಷ್ಟಪಟ್ಟಿದ್ದೆ ಅಲ್ವಾ? ಮನ್ಸಿಗೆ ಆಸೆ ಜಾಸ್ತಿ, ಇಷ್ಟಪಟ್ಟಿದ್ದೆಲ್ಲ ಬೇಕಂತ ಬಯಸುತ್ತೆ. ಕಾಲಕ್ಕೆ ಕ್ಲಾರಿಟಿ ಜಾಸ್ತಿ, ಯಾರಿಗೇನು ಕೊಡಬೇಕೋ ಅದೇ ಕೊಡುತ್ತೆ. ಕೆಲವು ಪರಿಚಯಗಳು ಪ್ರೀತಿಯಾಗಿ ಬದಲಾಗುತ್ತೆ, ಆದರೆ ನನ್ನ ಪ್ರೀತಿ ಪರಿಚಯವಾಗಿ ಉಳಿದೋಗ್ಬೇಕು. ಹೊರಡೋಣ ಬನ್ನಿ ಅಮ್ಮ. ಮೇಡಮ್, ಇದರಲ್ಲಿ ನಿಮ್ಮ ಅಂತನದ ಹೆಸರು ಬರ್ತಿಲ್ಲ. ವಿಜಯ್, ಇಲ್ಲಿ ಮನೆತನದ ಹೆಸರು ಬರೀಬೇಕಂತ ನಾನು ಅದನ್ನು ಮರ್ತೋಗಿದ್ದೀನಿ. ನಿಮ್ಮ ಮನೆತನದ ಹೆಸರು ಹೇಳ್ತೀರಾ? ಹೇಳ್ತೀರ